ಗುಡ್ ಮಾರ್ನಿಂಗ್ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದ ಟೆಕ್ಸ್ಟ್ ಬುಕ್ ಮಿಡಲ್ ಇರುವಂತ ಕ್ವೆಶ್ಚನ್ಸ್ ಮತ್ತು ಅಭ್ಯಾಸ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತಾ ಇದ್ವಿ ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ 6 ಕ್ವೆಶ್ಚನ್ ಗಳನ್ನು ಅಭ್ಯಾಸ ಮಾಡಿದ್ವಿ 7 8 ಏನಪ್ಪ ಅಂದ್ರೆ ದರ್ಪಣಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ ಹಾಗಾದ್ರೆ ನಮ್ಮ ಈ ಹೊಸ ಸಿಲೆಬಸ್ ಅಲ್ಲಿ ದರ್ಪಣಗಳಿಗೆ ಸಂಬಂಧಪಟ್ಟಂತ ಸಿಲೆಬಸ್ ಅನ್ನ ಡಿಡಕ್ಟ್ ಮಾಡಿಬಿಟ್ಟಿದ್ದಾರೆ ತೆಗೆದು ಹಾಕಲಾಗಿದೆ ಅದಕ್ಕೆ ಆ 7 ಮತ್ತು 8 ಕ್ವೆಶ್ಚನ್ ಗಳನ್ನು ನಾನು ಡಿಸ್ಕಸ್ ಮಾಡ್ದೆ ನೆಟ್ ಗೆ ಏನು ಮಾಡ್ತೀನಿ ಅಂದ್ರೆ 9ನೇ ಕ್ವೆಶ್ಚನ್ ಅನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಯಾಕಂದ್ರೆ ಮಸೂರಗಳನ್ನ ಮಸೂರದಿಂದ ಉಂಟಾಗುವಂತ ರೇಖಾ ನಕ್ಷೆಗಳನ್ನ ವಕ್ರೀಭವನ ಅಮಲ ಮಸೂರದ ಸಾಮರ್ಥ್ಯ ಇಂತಹ ಮೂರು ಅಂಶಗಳನ್ನು ಮಾತ್ರ ಏನಪ್ಪ ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನದಲ್ಲಿ ಉಳಿಸಿಕೊಳ್ಳಲಾಗಿದೆ ಅದರ ಬಗ್ಗೆ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಪೀನ ಮಸೂರದ ಅರ್ಧ ಭಾಗವನ್ನ ನೋಡಿ ಒಂದು ಪೀನ ಮಸೂರವನ್ನ ತಗೊಂಡಿದ್ದಾರೆ ಹೌದಾ ಇದೇನಪ್ಪ ಅಂದ್ರೆ ಪೀನ ಮಸೂರ ಇದು ದ್ವಿತೀಯ ಕೇಂದ್ರ ಪೀನ ಮಸೂರದ ಅರ್ಧ ಭಾಗವನ್ನು ಕಪ್ಪು ಕಾಗದದಿಂದ ಮುಚ್ಚಲಾಗಿದೆ ಅರ್ಧ ಭಾಗವನ್ನು ಏನು ಮಾಡಲಾಗಿದೆ ಅಂದ್ರೆ ಕಪ್ಪು ಕಾಗದದಿಂದ ಮುಚ್ಚಲಾಗಿದೆ ಹೌದಾ ಆಮೇಲೆ ಈ ಮಸೂರವು ವಸ್ತುವಿನ ಪೂರ್ಣ ಪ್ರತಿಬಿಂಬವನ್ನು ಉಂಟುಮಾಡಬಲ್ಲದೆ ನಿಮ್ಮ ಉತ್ತರವನ್ನು ಪ್ರಾಯೋಗಿಕವಾಗಿ ಪರೀಕ್ಷಿಸಿ ನಿಮ್ಮ ವೀಕ್ಷಣೆಗಳನ್ನು ವಿವರಿಸಿ ಅಂತ ಹೇಳಿದ್ದಾರೆ ನಾನು ಇದನ್ನು ವಿವರಿಸುವಂತ ಕೆಲಸ ಮಾಡ್ತೀನಿ ಬರೆಯುವಂತ ಕೆಲಸ ಮಾತ್ರ ನಿಮ್ಮದು ಹೌದಾ ಲಕ್ಷ ಕೊಡ್ರಿ ಇಲ್ಲಿ ನಾನು ಈಗಾಗಲೇ ಮಸೂರಗಳನ್ನು ಮತ್ತು ದರ್ಪಣದಲ್ಲಿ ರೇಖಾ ನಕ್ಷೆಗಳನ್ನು ಬಿಡಿಸಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ಕೆಲವು ನಿಯಮಗಳನ್ನು ಪರಿಪಾಲಿಸುತ್ತೀವಿ ಏನು ನಿಯಮಪ್ಪ ಅಂದ್ರೆ ಏನು ನಿಯಮಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ವಸ್ತು ಏನಿದೆಪ್ಪ ಅಂದ್ರೆ 2F ನ ಮೇಲಿದೆ ಅಂತ ತಿಳ್ಕೊಳ್ಳೋಣ ಹಾಗಾದ್ರೆ ಒಂದು ಬೆಳಕಿನ ಕಿರಣ ಏನಾಗ್ತದೆ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸುತ್ತದೆ ಇನ್ನೊಂದು ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾದು ಹೋಗ್ತದೆ ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಅದು ಪ್ರತಿಬಿಂಬ ಹಾಗಾದ್ರೆ ವಸ್ತುವನ್ನ 2F ನ ಮೇಲೆ ಇಟ್ಟಿದೀವಿ ಅಂದ್ರೆ ಪ್ರತಿಬಿಂಬ ಕೂಡ 2F ನ ಮೇಲೆ ಉಂಟಾಗ್ತದೆ ನೋಡಿ ಸಮಸ್ಯೆ ಏನಪ್ಪ ಅಂದ್ರೆ ಅರ್ಧ ಭಾಗವನ್ನ ನಾವು ಕಪ್ಪು ಕಾಗದದಿಂದ ಮುಚ್ಚಿದೀವಿ ಅಂತ ಇಟ್ಕೊಳ್ಳ್ರಿ ಹೌದಾ ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾದು ಹೋಗ್ಲಿಕ್ಕೆ ಸಾಧ್ಯನೇ ಆಗಲ್ಲ ಯಾಕೆ ಕಪ್ಪು ಕಾಗದ ಅಪಾರದರ್ಶಕ ವಸ್ತುವಾಗಿ ವರ್ತಿಸ್ತದ ಒಂದೇ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಎಲ್ಲಿ ಹೋಗಿ ಸಂಧಿಸ್ತಾ ಇದೆಯಲ್ಲ ಆ ಸಂಧಿಸಿ ಇನ್ನೊಂದು ಬೆಳಕಿನ ಕಿರಣವನ್ನು ಸಂಧಿಸಬೇಕು ಎರಡೂ ಕಿರಣ ಎಲ್ಲಿ ಸಂಧಿಸ್ತಾ ಇದಾವ ಅಲ್ಲಿ ಏನಾಗ್ತಿರ್ತದೆ ಅಂದ್ರೆ ಪ್ರತಿಬಿಂಬ ಉಂಟಾಗ್ತದ ಆ ಪ್ರತಿಬಿಂಬವನ್ನ ಪರದೆಯ ಮೇಲೆ ಏನು ಸೆರೆ ಹಿಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾದ್ರೆ ಈ ಕೇಸ್ ಅಲ್ಲಿ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಿ ಹೊರ ಹೋಗಿದೆ ಆದ್ರೆ ಇನ್ನೊಂದು ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾದು ಹೊರ ಹೋಗಿಲ್ಲ ಹಾಗಾದ್ರೆ ಇಲ್ಲಿ ಪ್ರತಿಬಿಂಬ ಉಂಟಾಗೋದೇ ಇಲ್ಲ ಕೆಲವು ಏನು ಬೇರೆ ಬೇರೆ ಗೈಡ್ಗಳಲ್ಲಿ ಅಥವಾ ಏನು ಆನ್ಲೈನ್ ವಿಡಿಯೋಗಳಲ್ಲಿ ನಾನು ನೋಡಿದೆ ಏನಪ್ಪ ಅಂದ್ರೆ ಎರಡು ಬೆಳಕಿನ ಕಿರಣಗಳನ್ನ ಮಸೂರದ ಮೂಲಕ ಹಾಯಿಸಿದಾರ ನಿಯಮ ಅನುಸರಿಸೇ ಇಲ್ಲ ಆ ಟೆಕ್ಸ್ಟ್ ಬುಕ್ ಫ್ರೇಮ್ ಮಾಡೋರು ಅಥವಾ ಆ ವಿಡಿಯೋ ಮಾಡೋರು ಬೇಸಿಕ್ ಆಗಿ ನಿಯಮಗಳು ಏನಿದಾವ ಬೆಳಕಿನ ಕಿರಣ ವಸ್ತುವಿನಿಂದ ಹಾಯಿಸುವಂತ ಬೆಳಕಿನ ಕಿರಣಗಳನ್ನು ಹಾಯಿಸಬೇಕಾದ್ರೆ ನಿಯಮಗಳು ಏನಿದಾವ ಅಂತ ತಿಳ್ಕೊಂಡೇ ಇಲ್ಲ ತಿಳ್ಕೊಳ್ದೆ ಏನ್ ಮಾಡಿದಾರೆ ಅಂದ್ರೆ ನೆಟ್ಟಿಗೆ ಕೆಳಗಡೆ ಯಾವ ಭಾಗದಿಂದ ಅರ್ಧ ಭಾಗ ಏನ್ ಮಾಡಲಾಗಿದೆ ಕಪ್ಪು ಕಾಗದದಿಂದ ಮುಚ್ಚಲಾಗಿದೆ ಇನ್ನು ಅರ್ಧ ಭಾಗ ಇತ್ತಿಲ್ಲ ಎರಡೂ ಬೆಳಕಿನ ಕಿರಣಗಳನ್ನ ಅದರಿಂದನೇ ಹಾಯಿಸಿ ತಮ್ಮ ಮನಸ್ಸಿಗೆ ಬಂದಂತೆ ವಕ್ರೀಭವನವನ್ನು ಉಂಟು ಮಾಡಿ ಹೌದಾ ಪ್ರತಿಬಿಂಬ ಉಂಟಾಗ್ತದೆ ಅಂತ ಹೇಳ್ತಾರೆ ಇಲ್ಲ ಸಾಧ್ಯನೇ ಇಲ್ಲ ಇದು ಹೌದಾ ಹೆಂಗ್ ಬೇಕಾದಂಗೆ ಏನೋ ಬೆಳಕಿನ ಕಿರಣಗಳು ವಸ್ತುವಿನಿಂದ ಹೊರಡೋದಿಲ್ಲ ಆ ಬೆಳಕಿನ ಕಿರಣಗಳ ಪ್ರತಿಬಿಂಬ ಯಾವಾಗ ಉಂಟಾಗ್ಲಿಕ್ಕೆ ಸಾಧ್ಯ ಇದೆ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸಬೇಕು ಇನ್ನೊಂದು ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಚಲಿಸಬೇಕು ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾ ಇದಾವ ನಮ್ಮ ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಸಂಧಿಸೋದಲ್ಲ ಎರಡು ಎಲ್ಲಿ ಸಂಧಿಸ್ತಾ ಇದಾವ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿಬಿಂಬ ಉಂಟಾಗ್ತದೆ ಹಂಗಾದ್ರೆ ಇಲ್ಲಿ ದ್ವಿತೀಯ ಕೇಂದ್ರದ ಮೂಲಕ ಹಾಯಬೇಕಂತ ಬೆಳಕಿನ ಕಿರಣ ಏನಕ್ಕಲ್ಲ ಕಾಗದ ಕಪ್ಪು ಕಾಗದ ಅಪಾರದರ್ಶಕವಾಗಿ ವರ್ತಿಸ್ತದೆ ಹಂಗಾದ್ರೆ ಎರಡು ಬೆಳಕಿನ ಕಿರಣಗಳು ಸೇರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಹಂಗಾದ್ರೆ ಸೇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಪ್ರತಿಬಿಂಬ ಉಂಟಾಗೋದಿಲ್ಲ ಇದು ಬಹಳ ಕ್ಲಿಯರ್ ನೋಡ್ರಿ ಪೀನ ಮಸೂರದ ಅರ್ಧ ಭಾಗವನ್ನ ಕಪ್ಪು ಬಣ್ಣದಿಂದ ಮುಚ್ಚಲಾಗಿದೆ ಈ ಮಸೂರು ವಸ್ತುವಿನ ಪೂರ್ಣ ಪ್ರತಿಬಿಂಬವನ್ನು ಉಂಟು ಮಾಡಬಲ್ಲದೆ ಇಲ್ಲ ಹೌದಾ ನಿಮ್ಮ ಉತ್ತರವನ್ನ ಪ್ರಾಯೋಗಿಕವಾಗಿ ನಾನು ಡಯಾಗ್ರಾಮ್ ತೆಗೆದು ಹೇಳಿದ್ದೀನಿ ಪರಿವೀಕ್ಷಿಸಿ ಆಮೇಲೆ ನಿಮ್ಮ ವೀಕ್ಷಣೆಯ ವಿವರಗಳನ್ನ ವಿವರಿಸಿ ವೀಕ್ಷಣೆಯ ವಿವರಗಳೇನು ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ ಆದ್ರೆ ಇನ್ನೊಂದು ಬೆಳಕಿನ ಕಿರಣ ಏನು ದ್ವಿತೀಯ ಕೇಂದ್ರದ ಮೂಲಕ ಹಾಯ್ದು ಹೊರ ಹೋಗ್ಬೇಕಾಗಿತ್ತು ಆ ಬೆಳಕಿನ ಕಿರಣ ಕಪ್ಪು ಕಾಗದ ಅಪಾರದರ್ಶಕವಾಗಿ ವಸ್ತು ವರ್ತಿಸೋದ್ರಿಂದ ಹಾದು ಹೊರ ಹೋಗೋದಿಲ್ಲ ಹಂಗಾದ್ರೆ ಎರಡೂ ಬೆಳಕಿನ ಕಿರಣಗಳು ಸೇರೋದಿಲ್ಲ ಸೇರ್ಲಿಲ್ಲ ಅನ್ನೋದು ಸತ್ಯ ಪ್ರತಿಬಿಂಬ ಅಲ್ಲ ಹೌದಾ ಪರದೆಯ ಮೇಲೆ ಸೆರೆ ಹಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಇಲ್ಲಿ ಪ್ರತಿಬಿಂಬ ಉಂಟಾಗೋದಿಲ್ಲ ಪ್ರತಿಬಿಂಬ ಏನಾಗಲ್ಲ ಉಂಟಾಗೋದಿಲ್ಲ ಅರ್ಥ ಆಯ್ತು ಅಂತ ಅನ್ಕೋತೀನಿ ಅದು ವೀಕ್ಷಣೆಗಳನ್ನ ನೀವೇ ಬರೀ
ಈಗೇನು ಹೇಳಿದ್ರಲ್ಲ ಈ ವೀಕ್ಷಣೆಗಳನ್ನ ಏನ್ ಮಾಡ್ರಿ ನೀವೇ ವಿವರಿಸಿ ಒಂದು ಮೂರ್ ನಾಲ್ಕು ಲೈನ್ ಅಲ್ಲಿ ಬರೀಬಹುದು. ಯಾಕೆ ಉಂಟಾಗೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಆಮೇಲೆ ನಾನು ಹೇಳದ್ನಲ್ಲ ಹುಡುಗರು ನನ್ನ ಜೊತೆ ಇದನ್ನ ಸ್ಕೂಲಲ್ಲಿ ಡಿಸ್ಕಸ್ ಮಾಡ್ಬೇಕು ಕಮೆಂಟ್ ಮಾಡಿದ್ರು. ಸಾಧ್ಯ ಇಲ್ಲಪ್ಪ. ಮೊದಲು ನಿಯಮಗಳೇನಿದಾವ ಎನ್ನುವ ದರ್ಪಣಗಳ ಮೂರು ನಿಯಮಗಳು ಮತ್ತು ಮಸೂರಗಳ ಮೂರು ನಿಯಮಗಳನ್ನ ಎಲ್ಲಿಂದ ಎಲ್ಲಿಗೆ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಅದು ಎಲ್ಲಿಂದ ಹಾದು ಹೋಗ್ತದೋ ಅದು ಬಹಳ ಇಂಪಾರ್ಟೆಂಟ್. ನಾವು ಹೆಂಗೆ ಬೇಕಾದಂಗೆ ಏನೋ ವಕ್ರೀಭವನವನ್ನು ಉಂಟು ಮಾಡ್ತೀವಿ ಅಂದ್ರೆ ಅಲ್ಲ ಅದು ನಿಯಮಬದ್ಧವಾಗಿ. ಎಚ್ ಟು ಎಸ್ ಒ ಫೋರ್ ಏನಪ್ಪಾ ಅಂದ್ರೆ ಎಚ್ ಟು ಎಸ್ ಒ ಫೋರ್ ಅಂತ ಬರಿತೀವಿ. ಎಚ್ ಟು ಎಸ್ ಒ ಫೋರ್ ಹೆಂಗೆ ಬೇಕಾದಂಗೆ ಬರೆಯಲ್ಲ ನಿಯಮಬದ್ಧವಾಗಿ. ಹೈಡ್ರೋಜನ್ ವ್ಯಾಲೆನ್ಸಿ, ಸಲ್ಫರ್ನ ವ್ಯಾಲೆನ್ಸಿ, ಆಕ್ಸಿಜನ್ ವ್ಯಾಲೆನ್ಸಿ ನಿಯಮಬದ್ಧವಾಗಿ ಸೇರ್ತಾವಲ್ಲ ಹಂಗಿಲ್ಲ. ರೇಖಾ ನಕ್ಷೆಗಳು ನಿಯಮಬದ್ಧವಾಗಿ ಬರ್ತಾವ. ನಮ್ಮ ಮನಸ್ಸಿಗೆ ಬಂದಂತೆ ಯಾವತ್ತೂ ಹಂಗೆ ತೆಗೆಯೋದು ತಪ್ಪು ಕೂಡ. ಅದಕ್ಕೆ ನೋಡಿ ನಾನು ಬಹಳ ಸಲ ರೇಖಾ ನಕ್ಷೆಗಳನ್ನು ವಿವರಿಸಬೇಕಾದ್ರೆ ಕಂಪಲ್ಸರಿ ವಸ್ತುವನ್ನ ಪ್ರಧಾನ ಅಕ್ಷದ ಮೇಲೆ ಇಟ್ಟಿದ್ದೀವಿ ಅಂದ್ರೆ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದ, ಇನ್ನೊಂದು ಬೆಳಕಿನ ಕಿರಣ ದ್ಯುತಿ ಕೇಂದ್ರದ ಮೂಲಕ ಹಾಯ್ತದ. ಹೌದಾ? ಇನ್ನ ದರ್ಪಣಗಳಲ್ಲಾದ್ರೆ ದರ್ಪಣ ಧ್ರುವದ ಮೂಲಕ ಚಲಿಸಬಹುದು. ಪ್ರಧಾನ ಅಕ್ಷಕ್ಕಂತೂ ಒಂದು ಬೆಳಕಿನ ಕಿರಣ ಫಿಕ್ಸ್ ಅದು. ಆಮೇಲೆ ಅದು ದರ್ಪಣ ಧ್ರುವದ ಮೂಲಕ ಆದ್ರೂ ಚಲಿಸಬಹುದು ಅಥವಾ ವಕ್ರತಾ ಕೇಂದ್ರದ ಮೂಲಕ ಆದ್ರೂ ಚಲಿಸಬಹುದು. ಎಲ್ಲಿ ದರ್ಪಣಗಳಲ್ಲಿ ಆದ್ರೆ ದರ್ಪಣಗಳ ಸಿಲೆಬಸ್ ಅಂತ ಹಾಕಿದ್ರೆ ಅದಕ್ಕೆ ವಿವರಿಸುವಂತದ್ದು ನಿಮ್ಮನ್ನು ಕನ್ಫ್ಯೂಷನ್ ಮಾಡುವಂತ ಕೆಲಸ ಮಾಡೋದಿಲ್ಲ. ಹೌದಾ? ಇದಕ್ಕೆ ಬೇಕಾದ್ರೆ ಏನಾದ್ರೂ ಡೌಟ್ಸ್ ಇದ್ರೆ ಮತ್ತೆ ನನ್ನ ಕಮೆಂಟ್ ಮೂಲಕ ಕೇಳುವಂತ ಕೆಲಸ ಮಾಡ್ರಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಒಂದು ಲೆಕ್ಕ ಇದೆ, ಟೆಂತ್ ಕ್ವಶನ್. ಏನ್ಪಾ ಅಂದ್ರೆ ಸಂಗಮ ದೂರ 10 ಸೆಂಟಿಮೀಟರ್ ಇರುವಂತಹ ಕೇಂದ್ರೀಕರಣ ಮಸೂರದಿಂದ ನಾವು ಈಗಾಗಲೇ ಥೇರಿಯನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಕೇಂದ್ರೀಕರಣ ಮಸೂರ ಯಾವುದಪ್ಪ ಅಂದ್ರೆ ಪೀನ ಮಸೂರ ಅಂತ ಅಭ್ಯಾಸ ಮಾಡಿದ್ವಿ. ಹಾಗಾದ್ರೆ ಅದ್ರ ಎತ್ತರವನ್ನು ಕೊಟ್ಟಿದ್ದಾರೆ ಎಷ್ಟು? 5 ಸೆಂಟಿಮೀಟರ್. ಒಂದು ವಸ್ತುವನ್ನ 25 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ, ರೇಖಾಚಿತ್ರವನ್ನ ಬಿಡಿಸಿ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವಗಳನ್ನ ಕಂಡುಹಿಡಿಯಿರಿ. ಮೊದಲು ನಾವು ಲೆಕ್ಕವನ್ನು ಬಿಡಿಸೋಣ, ಆಮೇಲೆ ರೇಖಾಚಿತ್ರವನ್ನು ಬಿಡಿಸೋಣ, ಆಮೇಲೆ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವಗಳನ್ನ ಕಂಡುಹಿಡಿಯುವಂತ ಕೆಲಸ ಮಾಡೋಣ. ಹಂಗಾದ್ರೆ ಕೊಟ್ಟಂತ ಡಾಟಾ ಏನೇನಿದೆ ನೋಡ್ಕೊಳ್ಳೋಣ. ಮೊದಲು ಸಂಗಮ ದೂರ. ಪೀನ ಮಸೂರದಲ್ಲಿ ಸಂಗಮ ದೂರ ಎಫ್ ಇಸ್ ಈಕ್ವಲ್ ಟು ಯಾವತ್ತು ಪ್ಲಸ್ ಇರ್ತದೆ. ಯಾಕ ಪೀನ ಮಸೂರ ಹೆಂಗಿದೆ ಅಂದ್ರೆ ಒಂದು ಬೆಳಕಿನ ಕಿರಣವನ್ನು ಸಮಾಂತರವಾಗಿ ಹಾಯಿಸಿದಾಗ ಇಲ್ಲಿ ಏನಾಗ್ತಾ ಇದೆ, ಸಂಗಮ ದೂರ ಉಂಟಾಗ್ತಾ ಇದೆ. ಈ ಕಡೆ ಇದ್ರೆ ಮೈನಸ್, ಈ ಕಡೆ ಇದ್ರೆ ಪ್ಲಸ್ ಅಂತ ಕಾರ್ಟೇಶಿಯನ್ ನಿಯಮದ ಪ್ರಕಾರ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹಿಂದಿನ ಕ್ಲಾಸ್ ನ ವಿಡಿಯೋದಲ್ಲಿ ನಿಮ್ಗೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ. ಹಂಗಾದ್ರೆ ಇನ್ನೇನ್ಪಾ ಅಂದ್ರೆ +10 ಸೆಂಟಿಮೀಟರ್. ಆಮೇಲೆ ಏನ್ಪಾ ಅಂದ್ರೆ ವಸ್ತುವಿನ ಎತ್ತರ ಕೊಟ್ಟಿದ್ದಾರೆ, ವಸ್ತುವಿನ ಎತ್ತರ. ಹೌದಾ? ವಸ್ತುವಿನ ಎತ್ತರ ಪ್ರಧಾನ ಅಕ್ಷದ ಮೇಲೆ ಇಟ್ಟಿರ್ತೀವಿ, ಹಂಗಾದ್ರೆ ಅದನ್ನು ಪ್ಲಸ್ ಅಂತ ಗೊತ್ತೀವಿ. ಎಷ್ಟು? 5 ಸೆಂಟಿಮೀಟರ್. ನೋಡ್ರಿ, ಪ್ರಧಾನ ಅಕ್ಷದ ಮೇಲಿರುವಂತಹ ಎಲ್ಲಾ ದೂರಗಳನ್ನ ಪ್ಲಸ್ ಅಂತ ಗೊತ್ತೀವಿ, ಪ್ರಧಾನ ಅಕ್ಷದ ಕೆಳಗಿರುವಂತಹ ಎಲ್ಲಾ ದೂರಗಳನ್ನ ಏನ್ ಮಾಡ್ತೀವಿ, ಮೈನಸ್ ಅಂತ ಗೊತ್ತೀವಿ. ಹಂಗಾದ್ರೆ +5 ಸೆಂಟಿಮೀಟರ್ ತಗೊಂಡೆ. ನೆಕ್ಸ್ಟ್ ಏನ್ ಕೊಟ್ಟಿದಾರ, ವಸ್ತುವನ್ನು ಕೊಟ್ಟಿದಾರ. ವಸ್ತುವನ್ನ ಯಾವತ್ತು ಏನ್ಪಾ ಅಂದ್ರೆ ಮಸೂರದ ಎಡಬದಿ ಇಟ್ಟಿರ್ತೀವಿ, ಎಡಬದಿ ಮೈನಸ್ ಆಗಿರ್ತದೆ. ಹಂಗಾದ್ರೆ -25 ಸೆಂಟಿಮೀಟರ್. ಹಂಗಾದ್ರೆ ಇಲ್ಲಿ ಏನ್ ಕಂಡುಹಿಡಿಬೇಕಾಗಿದೆ ಅಂದ್ರೆ ನಾವು ಮೊದಲು ಪ್ರತಿಬಿಂಬವನ್ನು ಕಂಡುಹಿಡ್ಕೋಬೇಕು. V=?  ಹೌದಾ? ಪ್ರತಿಬಿಂಬ ಯಾವತ್ತು ಪ್ಲಸ್ ಆಗಿರ್ತದೋ ಅದರ ಜೊತೆಗೆ ಏನ್ಪಾ ಅಂದ್ರೆ ಪ್ರತಿಬಿಂಬದ ಗಾತ್ರವನ್ನು ಕಂಡುಹಿಡಿಬೇಕಾಗ್ತದೆ. ವಸ್ತುವಿನ ಎತ್ತರ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಬಿಂಬದ ಎತ್ತರನು ಕಂಡುಹಿಡಿಬೇಕಾಗ್ತದೆ. ಹಂಗಾದ್ರೆ H-= ಅದಾದ ನಂತರ ಸ್ವಭಾವ, ಗಾತ್ರ ಮತ್ತು ಇನ್ನು ಸ್ಥಾನವನ್ನ ಕಂಡುಹಿಡಿಬೇಕಾದ್ರೆ ನಾವು ವರ್ಧನೆಯನ್ನು ಕಂಡುಹಿಡಿಬೇಕಾಗ್ತದೆ. ಹಂಗಾದ್ರೆ M=? ಇವಿಷ್ಟು ಅಂಶಗಳನ್ನ ನಾವು ಈ ಲೆಕ್ಕದಲ್ಲಿ ಪತ್ತೆ ಹಚ್ಚಬೇಕಾಗುತ್ತೆ. ಇಷ್ಟು ಅಂಶಗಳನ್ನ ಈ ಲೆಕ್ಕದಲ್ಲಿ ಏನ್ ಮಾಡ್ಬೇಕಾಗ್ತದೆ, ಪತ್ತೆ ಹಚ್ಚಬೇಕಾಗುತ್ತೆ. ಹಾಗಾದ್ರೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ, 1/V-1/U=1/F ಅಂತಿದೆ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ. ನಾವ್ ಏನ್ ಕಂಡುಹಿಡಿಬೇಕಾಗಿದೆ, ವಿ ಅನ್ನ ಕಂಡುಹಿಡಿಬೇಕಾಗಿದೆ. ಹಾಗಾದ್ರೆ ವಿ ಕಂಡುಹಿಡಿಬೇಕಾದ್ರೆ 1/V=1/F-1/U ಇದು ಆ ಕಡೆ ಹೋದ್ರೆ +1/U ಆಗ್ತದೆ, +1/U ಆಗ್ತದೆ. ಹಾಗಾದ್ರೆ ನೋಡ್ರಿ, 1/V=1/F ಎಷ್ಟಿದೆ, 10 ಸೆಂಟಿಮೀಟರ್ ಇದೆ. +1/U ಎಷ್ಟಿದೆ, -25 ಸೆಂಟಿಮೀಟರ್ ಇದೆ. ಹಾಗಾದ್ರೆ 1/V=1/10 ಸೆಂಟಿಮೀಟರ್ -+-1/25 ಸೆಂಟಿಮೀಟರ್. ಹಾಗಾದ್ರೆ 1/V=, ನೋಡ್ರಿ 10 25 LCM ಎಷ್ಟಾಗ್ತದಪ್ಪ ಅಂದ್ರೆ 250. ಎಷ್ಟು? 250. ಆಮೇಲೆ 10 ಎಸ್ಲೆ 250, 10 25 ಮೈನಸ್, ಯಾಕೆ ಮೈನಸ್ ಇದೆ, ಮೈನಸ್ ತಗೊಂಡೆ, 25 ಎಸ್ಲೆ 250, 10. ಹಾಗಾದ್ರೆ ಏನ್ಪಾ ಅಂದ್ರೆ 1/V=, 15/250 ಬಂತು. 15/250. ಹಾಗಾದ್ರೆ 1/V ಇದ್ದನ್ನ ವಿ ಮಾಡ್ಕೊಳ್ತೀನಿ ಅಂದ್ರೆ V/1 ಮಾಡ್ಕೊಂಡಂಗೆ 1/V ಇದನ್ನ ವೃತ್ಕ್ರಮಕ್ಕೆ ಒಳಪಡಿಸ್ತೀನಿ.
ಏನ್ ಮಾಡ್ತೀನಿ ವೃತ್ಕ್ರಮಕ್ಕೆ ಒಳಪಡಿಸ್ತೀನಿ. ವೃತ್ಕ್ರಮಕ್ಕೆ ಒಳಪಡಿಸಿದಾಗ ವಿ ಡಿವೈಡೆಡ್ ಬೈ ಒನ್ ಆಗ್ತದೆ ಅಥವಾ ಅದನ್ನ ವಿ ಅಂತ ಹೇಳ್ಬೋದು. ಹಾಗಾದ್ರೆ ವಿ ಇಸ್ ಇಕ್ವಲ್ ಟು 250 / 15 ಆಗ್ತದೆ. 250 / 15 ಹಾಗಾದ್ರೆ 15 ಒಂದ್ಲೆ ಹತ್ತಲೆ 150 15 ಐದ್ಲೆ 75 150 75 225 ಆಯ್ತು. 225 15 240 ಆಯ್ತು. 15 16 ಪಾಯಿಂಟ್ ಬಂತು. ಆಮೇಲೆ ಉಳಿದಿದ್ದಷ್ಟು 10 ಉಳಿತು. 10 ಕ್ಕೆ ಮತ್ತೆ ಒಂದು ಸೊನ್ನೆ ತಗೋತೀವಿ ಪಾಯಿಂಟ್ ನಂತರ. ಹಾಗಾದ್ರೆ 16.66 ವಿ ಇಸ್ ಈಕ್ವಲ್ ಟು 16.66 ಸೆಂಟಿಮೀಟರ್ ಪ್ಲಸ್ ಅಲ್ಲಿ ಆನ್ಸರ್ ಇದ್ದಿದ್ದು. ಹೌದಾ? ಹಂಗಾದ್ರೆ ನಾವೇನ್ ಮಾಡಿದ್ವಿ, ಪ್ರತಿಬಿಂಬದ ದೂರವನ್ನ ಕಂಡುಹಿಡಿದ್ವಿ. ಪ್ರತಿಬಿಂಬದ ದೂರವನ್ನ ಏನ್ ಮಾಡಿದ್ವಿ, ಕಂಡುಹಿಡಿದ್ವಿ. ಇನ್ನೇನ್ ಕಂಡುಹಿಡಿಬೇಕು? ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಬೇಕು. ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಬೇಕಾದ್ರೆ ನಾವು ವರ್ಧನೆಯ ಸೂತ್ರ, ವರ್ಧನೆ ಸೂತ್ರ ಯಾವುದು, ಎಂ ಇಸ್ ಈಕ್ವಲ್ ಟು ಎಚ್ ಡ್ಯಾಶ್ ಅಪಾನ್ ಎಚ್ ಇಸ್ ಈಕ್ವಲ್ ಟು ವಿ ಅಪಾನ್ ಯು ಅನ್ನೋ ಸೂತ್ರವನ್ನು ಬಳಸ್ತೀವಿ. ಹಂಗಾದ್ರೆ ಇಲ್ಲಿ ಏನ್ ಕಂಡುಹಿಡಿಬೇಕಾಗಿದೆ, ನಾವು ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿಬೇಕಾಗಿದೆ. ಹಂಗಾದ್ರೆ ಎಚ್ ಡ್ಯಾಶ್ ಈಕ್ವಲ್ ಟು ಎಚ್ ಏನಾಗ್ತದೆ, ಆ ಕಡೆ ಹೋಗ್ತದೆ, ಎಚ್ ಇಂಟು ವಿ ಬೈ ಯು ಆಗ್ತದೆ. ಎಚ್ ಇಂಟು ವಿ ಬೈ ಯು. ಹಂಗಾದ್ರೆ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು ಎಚ್ ಎಷ್ಟಿದೆ, ಎಚ್ ಎಷ್ಟಿದೆ, ಪ್ಲಸ್ 5 ಸೆಂಟಿಮೀಟರ್ ಪ್ಲಸ್ 5 ಸೆಂಟಿಮೀಟರ್ ಇಂಟು ವಿ ಎಷ್ಟಿದೆ, ಪ್ಲಸ್ 16.66 ಡಿವೈಡೆಡ್ ಬೈ ಮೈನಸ್ 25. ಹಂಗಾದ್ರೆ ಏನ್ಪಾ ಅಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿದಾಗ, ಯಾವ್ದನ್ನ ಇದನ್ನ ಸಿಂಪ್ಲಿಫೈ ಮಾಡಿದಾಗ, 5 ಬಂದ್ಲೆ 5 ಐದ್ಲೆ 5 ಐದ್ಲೆ ಸಿಂಪ್ಲಿಫೈ ಮಾಡಿದಾಗ 16 ÷ 5 ಅಂದ್ರೆ 5 × 3 = 15. ಹಂಗಾದ್ರೆ ಎಚ್ ಡ್ಯಾಶ್ ಇಸ್ ಈಕ್ವಲ್ ಟು 3.3 ಸೆಂಟಿಮೀಟರ್. ಪ್ರತಿಬಿಂಬದ ಎತ್ತರ ಎಷ್ಟಿದೆ, 3.3 ಸೆಂಟಿಮೀಟರ್ ಇದೆ. ಹಂಗಾದ್ರೆ ಪ್ರತಿಬಿಂಬದ ಎತ್ತರವನ್ನು ಕಂಡುಹಿಡಿದ್ವಿ. ಈಗ ನಾವು ವರ್ಧನೆಯನ್ನು ಕಂಡುಹಿಡಿಬೇಕು. ವರ್ಧನೆಯನ್ನು ಕಂಡುಹಿಡಿಬೇಕಾದ್ರೆ ನಾವು ಯಾವ ಸೂತ್ರವನ್ನು ಬಳಸ್ತೀವಿ ಅಂದ್ರೆ m = v / u ಬಳಸ್ತೀವಿ. ಹಂಗಾದ್ರೆ m = ಮೈನಸ್ ಅಲ್ಲ ಪ್ಲಸ್ ಇದೆ, ಪ್ಲಸ್ 16.66 / -25. 16.66 - 25. ಹಂಗಾದ್ರೆ ಏನು, ಒಂದು ಡಿಜಿಟ್ ಮುಂದೆ ಹೋಗೋಣ. ಒಂದು ಡಿಜಿಟ್ ಮುಂದೆ ಹೋದ್ರೆ 166 ಆಗ್ತದ. 166 ಆದ್ರೆ 0. ಹೌದಾ? 0.160 ಎಷ್ಟಪ್ಪ ಅಂದ್ರೆ 6 ಲೆ 25 6 ಲೆ ಎಷ್ಟು, 25 6 ಲೆ 150. ಹಂಗಾದ್ರೆ 6 6 ಇದೇನಪ್ಪ ಅಂದ್ರೆ ವರ್ಧನೆ. ಇದೇನಪ್ಪ ವರ್ಧನೆ. ಹಂಗಾದ್ರೆ ಏನು, ಇಲ್ಲೇನು ರೇಖಾಚಿತ್ರವನ್ನ ಬಿಡಿಸಿ ಅಂತ. ಇದು ಲೆಕ್ಕ ಬಿಡಿಸಿದ್ವಿ ನಾವು. ಇದೇನ್ ಬಿಡಿಸ್ಬೇಕು, ರೇಖಾಚಿತ್ರವನ್ನ ಬಿಡಿಸ್ಬೇಕು. ಹಂಗಾದ್ರೆ ರೇಖಾಚಿತ್ರವನ್ನ ಬಿಡಿಸ್ಬೇಕಾದ್ರೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಕಡೆ. ರೇಖಾಚಿತ್ರವನ್ನು ಬಿಡಿಸ್ಬೇಕಾದ್ರೆ ನೋಡ್ರಿ, ಪೀನ ಮಸೂರ ಈ ರೀತಿ ಇದೆ. ಇದೇನು ದ್ವಿತೀಯ ಕೇಂದ್ರ, ಇದೇನು ದ್ವಿತೀಯ ಕೇಂದ್ರ. ಆಮೇಲೆ ನೋಡ್ರಿ, ಈ ರೀತಿಯಾಗಿ ವಸ್ತುವನ್ನ 2F ನಿಂದ ಆಚೆಗಿಟ್ಟಿದೀವಿ ಅಂತ ಇಟ್ಕೊಳ್ರಿ. ವಸ್ತುವನ್ನ ಎಲ್ಲಿಟ್ಟಿದೀವಿ, 2F ನಿಂದ ಆಚೆಗೆ. ಹಂಗಾದ್ರೆ ಅದು ಪ್ರಧಾನ ಸಂಗಮದ ಮೂಲಕ ಹಾದು ಹೊರ ಹೋಗ್ತದ. ಇನ್ನೊಂದು ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಏನಾಗ್ತದ, ಹಾದು ಹೊರ ಹೋಗ್ತದ. ಹಂಗಾದ್ರೆ ಇವೆರಡು ಎಲ್ಲಿ ಸಂಧಿಸ್ತಾ ಇದಾವಲ್ಲ ಅಲ್ಲಿ ಪ್ರತಿಬಿಂಬ. ನೋಡ್ರಿ ಪ್ರತಿಬಿಂಬ, ನೋಡ್ರಿ ಈ ವಸ್ತುವಿನ ಎತ್ತರಕ್ಕೂ ಆಮೇಲೆ ಪ್ರತಿಬಿಂಬದ ಎಡ್ಯಾಶ್ ಬಿಡ್ಯಾಶ್ ಪ್ರತಿಬಿಂಬದ ಎತ್ತರಕ್ಕೂ ಹೋಲಿಸಿದಾಗ ವ್ಯತ್ಯಾಸ ಇದೆ. ನೋಡ್ರಿ ಈ ರೇಖಾನಕ್ಷೆ ಏನು ಲೆಕ್ಕ ಬಿಡಿಸಿದ್ಕೂ ಅಲ್ಲಿ ರೇಖಾನಕ್ಷೆಗೂ ಎರಡಕ್ಕೂ ಸಂಬಂಧ ಇದೆ. ಹೆಂಗ್ ಸಂಬಂಧ ಇದೆ ಅಂತ ಹೇಳ್ತೀನಿ ನೋಡ್ರಿ. ಏನ್ಪಾ ಅಂದ್ರೆ ಪ್ರತಿಬಿಂಬ ದೂರ ನಮ್ ಪ್ಲಸ್ ಅಲ್ಲಿ ಬಂದಿದೆ. ಪ್ರತಿಬಿಂಬ ಯಾಕೆ ಆ ಕಡೆ ಉಂಟಾಗ್ತಾ ಇದೆ, ಒಂದಾಯ್ತು. ಎರಡನೇದು ವಸ್ತುವಿನ ಎತ್ತರ, ವಸ್ತು ಎಷ್ಟು ಎತ್ತರದಿದೆ, 5 ಸೆಂಟಿಮೀಟರ್ ಎತ್ತರ ಇದೆ. ಆದ್ರೆ ಅದಕ್ಕಿಂತ ಪ್ರತಿಬಿಂಬದ ಎತ್ತರ ಏನಾಗಿದೆ, ಕಡಿಮೆ ಆಗಿದೆ. ಎಷ್ಟಿದೆ, 3.3 ಸೆಂಟಿಮೀಟರ್. ಇದಕ್ಕಿಂತನೂ ಇದು ಕಡಿಮೆ ಇದೆ, 3.3 ಸೆಂಟಿಮೀಟರ್. ಆಮೇಲೆ ವರ್ಧನೆ, ಏನು ವರ್ಧನೆ, ಎಷ್ಟು ಪಟ್ಟು ಹೆಚ್ಚಾಗಿದೆ ವರ್ಧನೆ. ವರ್ಧನೆ ಎಷ್ಟು ಅಂದ್ರೆ ಒಂದು ಪಟ್ಟು ಹೆಚ್ಚಾಗಿಲ್ಲ. ಎಷ್ಟಾಗಿದೆ, 0.66. ಗಾತ್ರದಲ್ಲಿ ಚಿಕ್ಕದಾಗಿದೆ, ಗಾತ್ರದಲ್ಲಿ ಏನಾಗ ಚಿಕ್ಕದಾಗಿದೆ. ನಮ್ಮ ಲೆಕ್ಕದ ಉತ್ತರಗಳು ಏನು ಬರ್ತಾವ ಹಂಗೆ ಏನಿರ್ತದೆ ಅಂದ್ರೆ ರೇ ಡಯಾಗ್ರಾಮ್ ಇರ್ತದೆ. ನಮ್ಮ ಲೆಕ್ಕದ ಉತ್ತರಗಳು ಏನ್ ಬರ್ತಾವ ಅದೇ ರೀತಿಯಾಗಿ ಏನಿರ್ತದೆ, ರೇ ಡಯಾಗ್ರಾಮ್ ಇರ್ತದೆ. ಹಂಗಾದ್ರೆ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಸ್ಥಾನ ನೋಡ್ರಿ ಇದು ಎಫ್, ಇದೇನಿದು 2F, ಇದು ಎಫ್, ಇದು 2F. ಹಂಗಾದ್ರೆ ಪ್ರತಿಬಿಂಬದ ಸ್ಥಾನ ಎಲ್ಲಿ ಬರ್ತದ,
ಪ್ರತಿಬಿಂಬದ ಸ್ಥಾನ ಎಲ್ಪ ಅಂದ್ರೆ ಎಫ್ ಮತ್ತು ಟೂ ಎಫ್ ಗಳ ನಡುವೆ, ಎಫ್ ಮತ್ತು ಟೂ ಎಫ್ ಗಳ ನಡುವೆ ಒಂದಾಯ್ತು. ಎರಡನೇದು ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಗಾತ್ರ, ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕ ಗಾತ್ರ, ವಸ್ತುವಿಗಿಂತ ಚಿಕ್ಕ ಗಾತ್ರ. ಎಸ್ಪ ವಸ್ತುವಿಗಿಂತ ಚಿಕ್ಕ ಗಾತ್ರ, ಪ್ರತಿಬಿಂಬದ ಗಾತ್ರ ಮೈನಸ್ 3.3 ಸೆಂಟಿಮೀಟರ್. ಮೈನಸ್ ಯಾಕೆ? ಪ್ರಧಾನ ಅಕ್ಷದ ಕೆಳಗೆ ತಲೆ ಕೆಳಗಾಗಿದೆ, ಪ್ರಧಾನ ಅಕ್ಷದ ಕೆಳಗೆ ತಲೆ ಕೆಳಗಾಗಿದೆ, ಅದಕ್ಕೆ ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕ ಗಾತ್ರ 3.3 ಸೆಂಟಿಮೀಟರ್. ಇನ್ನು ಪ್ರತಿಬಿಂಬದ ಸ್ವಭಾವ ಯಾವುದು? ಪ್ರತಿಬಿಂಬದ ಸ್ವಭಾವ ಲಕ್ಷ ಕೊಡ್ರಿ, ಪ್ರತಿಬಿಂಬದ ಸ್ವಭಾವ, ಪ್ರತಿಬಿಂಬದ ಸ್ವಭಾವ ಏನು? ಪ್ರತಿಬಿಂಬ ಎರಡು ಕೂಡ ಏನಾಗಿದಾವ? ಉಂಟಾಗಿದಾವ, ಬೆಳಕಿನ ಕಿರಣಗಳು ಸಂಧಿಸಿದಾವ, ಆದ್ರೆ ತಲೆ ಕೆಳಗಾಗಿದಾವ, ಆಮೇಲೆ ಏನು? ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬಗಳು, ಸತ್ಯ ಮತ್ತೇನೋ ತಲೆ ಕೆಳಗಾದ ಪ್ರತಿಬಿಂಬ. ಇಷ್ಟೆಲ್ಲ ಬಿಡಿಸಿದಾಗ ನಾಲ್ಕು ಮಾರ್ಕ್ಸ್. ಏನು ಮೊದಲು ಲೆಕ್ಕಗಳನ್ನು ಬಿಡಿಸಬೇಕು, ಕೊಟ್ಟಂತ ದತ್ತಾಂಶಕ್ಕೆ ಅರ್ಧ ಮಾರ್ಕ್ಸ್. ಅದು ಪ್ರತಿಯೊಂದು ಸ್ಟೆಪ್ಗೂ ಮತ್ತೆ ಮಾರ್ಕ್ಸ್ ಏನಾಗ್ತಾವ? ಡಿವೈಡ್ ಆಗ್ತಾ ಹೋಗ್ತಾವ. ಆಮೇಲೆ ರೇಖಾ ನಕ್ಷೆಯನ್ನು ಬಿಡಿಸಬೇಕು, ಆಮೇಲೆ ಪ್ರತಿಬಿಂಬದ ಸ್ಥಾನ, ಪ್ರತಿಬಿಂಬದ ಗಾತ್ರ ಮತ್ತು ಪ್ರತಿಬಿಂಬದ ಸ್ವಭಾವ. ಹೌದಾ? ಸತ್ಯ ಮತ್ತು ತಲೆ ಕೆಳಗೆ ಎರಡು ಬೆಳಕಿನ ಕಿರಣಗಳು ಸೇರಿಸ್ತಾ ಇದಲ್ಲ, ಪರದೆ ಮೇಲೆ ಸೆರೆ ಹಿಡಿಲಿಕ್ಕೆ ಸಾಧ್ಯ ಇದಿಲ್ಲ. ಹಂಗಾದ್ರೆ ಸತ್ಯ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬಗಳಲ್ಲಿ ಏನಾಗಿರ್ತಾವ? ಪ್ರಧಾನ ಅಕ್ಷದ ಕೆಳಗೆ ತಲೆ ಕೆಳಗೆ ಆಗಿರ್ತಾವ. ಅದಕ್ಕೆ ಇದನ್ನ ಎ ಬಿ ವಸ್ತು ಅಂತ ತಗೊಂಡ್ರೆ ಎಡ್ಯಾಶ್ ಮತ್ತು ಬಿಡ್ಯಾಶ್ ಉಲ್ಟಾ ತಗೊಂಡಿದೀನಿ. ಯಾಕೆ? ಪ್ರತಿಬಿಂಬ ತಲೆ ಕೆಳಗಾಗಿದೆ, ಪ್ರತಿಬಿಂಬ ಏನಾಗಿದೆ? ತಲೆ ಕೆಳಗಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಲೆಕ್ಕ ಏನಿದೆ ಅಂದ್ರೆ ಕ್ವಶನ್ ನಂಬರ್ 11. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವಂತಹ ನಿಮ್ನ ಮಸೂರವು ಅದರಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಹಾಗಾದ್ರೆ ವಸ್ತುವನ್ನ ಮಸೂರದಿಂದ ಎಷ್ಟು ದೂರದಲ್ಲಿ ಇರಿಸಲಾಗಿದೆ ರೇಖಾಚಿತ್ರ ಬಿಡಿಸಿ. ಬಹಳ ಸಿಂಪಲ್ ಆದಂತಹ ಕ್ವಶನ್. ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಪ್ರತಿಬಿಂಬದ ಗಾತ್ರ, ಸ್ಥಾನ, ಸ್ವಭಾವ ಕೇಳಿಲ್ಲ, ಕೇವಲ ರೇಖಾಚಿತ್ರವನ್ನು ಬಿಡಿಸ್ರಿ, ಆಮೇಲೆ ವಸ್ತು ದೂರವನ್ನು ಅಷ್ಟೇ ಕಂಡುಹಿಡಿ ಅಂತ ಹೇಳಿದಾರೆ. ವೆರಿ ಸಿಂಪಲ್ ಆದಂತ ಲೆಕ್ಕ. ಮೊದಲು ಕೊಟ್ಟಂತ ದತ್ತಾಂಶಗಳನ್ನು ನೋಡೋಣ. ಎಫ್ ಕೊಟ್ಟಿದಾರ, ನಿಮ್ಮ ಮಸೂರದಲ್ಲಿ ನಿಮ್ಗೆ ಗುರುತಿರುವಂತೆ ವಸ್ತು ಯಾವ ಬದಿಗೆ ಇಟ್ಟಿರ್ತೀವಿ ಅದೇ ಬದಿಗೆ ಪ್ರತಿಬಿಂಬ ಉಂಟಾಗ್ತದ, ಮಿಥ್ಯ ಮತ್ತು ನೇರ. ಹಂಗಾದ್ರೆ ಸಂಗಮ ದೂರ ವಸ್ತು ಇಟ್ಟ ಬದಿಗೆ ಬರೋದ್ರಿಂದ ಮೈನಸ್ 15 ಸೆಂಟಿಮೀಟರ್. ಆಮೇಲೆ ಪ್ರತಿಬಿಂಬ ಕೂಡ ಯಾವ ಕಡೆ ಉಂಟಾಗ್ತದೆ? ವಸ್ತು ಇಟ್ಟ ಬದಿಗೆ ಉಂಟಾಗ್ತದೆ. ಅದಕ್ಕೆ ವಿ ಇಸ್ ಈಕ್ವಲ್ ಟು ಮೈನಸ್ 10 ಸೆಂಟಿಮೀಟರ್. ಏನ್ ಕಂಡುಹಿಡಿಬೇಕಾಗಿದೆ? ಯು. ಹಂಗಾದ್ರೆ ಇದು ಕೂಡ ಏನ್ ಬರ್ತದೆ ಅಂದ್ರೆ ಮೈನಸ್ ಬರ್ತದೆ. ನಮ್ಮ ಆನ್ಸರ್ ಈಗಾಗಲೇ ಕನ್ಫರ್ಮ್ ಮೈನಸ್ ಬರ್ತದೆ ಅಂತ ತಲೆ ಇಟ್ಕೊಳ್ರಿ. ಹೌದಾ? ಹಂಗಾದ್ರೆ ವರ್ಧನೆಯನ್ನು ಕಂಡುಹಿಡಿ ಅಂತ ಹೇಳಿಲ್ಲ, ಪ್ರತಿಬಿಂಬದ ಎತ್ತರ ಗಾತ್ರ ಇಂಥವೇನು ಕಂಡುಹಿಡಿ ಅಂತ ಹೇಳಿಲ್ಲ, ಕೇಳಿಲ್ಲ. ಹಂಗಾದ್ರೆ ಸೂತ್ರ ಏನಿದೆ? 1/v - 1/u ಇಸ್ ಈಕ್ವಲ್ ಟು 1/f ಅಂತಿದೆ. ಇಲ್ಲಿ ಏನ್ ಕಂಡುಹಿಡಿಬೇಕಾಗಿದೆ? ನಾವು ಯು ಕಂಡುಹಿಡಿಬೇಕಾಗಿದೆ. ಹಂಗಾದ್ರೆ ಯು ಅನ್ನ ನಾನು ಆ ಕಡೆ ಹೋಗಿಸ್ತೀನಿ, 1/v ಆಸ್ ಇಟ್ ಈಸ್, ಆಮೇಲೆ ಮೈನಸ್ 1/f ಒಳಗಡೆ ಬರ್ತದೆ. 1/f ಇಸ್ ಈಕ್ವಲ್ ಟು ಮೈನಸ್ 1/u ಇದ್ದಿದ್ದು ಆ ಕಡೆ ಹೋದ್ರೆ ಪ್ಲಸ್ ಆಗ್ತದೆ 1/u. ಹಂಗಾದ್ರೆ ಇದೇ ಸೂತ್ರವನ್ನು ಹೆಂಗ್ ಬರೀಬಹುದು? 1/u ಇಸ್ ಈಕ್ವಲ್ ಟು 1/v ಮೈನಸ್ 1/f. ಹಂಗಾದ್ರೆ ಬೆಲೆಯನ್ನ ತುಂಬೋಣ. 1/u ಇಸ್ ಈಕ್ವಲ್ ಟು 1/v ಎಷ್ಟು ಇದೆ? ಮೈನಸ್ 10 ಸೆಂಟಿಮೀಟರ್. ಮೈನಸ್ 1/f ಎಷ್ಟಿದೆ? ಮೈನಸ್ 15 ಸೆಂಟಿಮೀಟರ್. ಹಂಗಾದ್ರೆ 1/u ಇಸ್ ಈಕ್ವಲ್ ಟು 1/-10. ಮೈನಸ್ ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. 1/15. ಹಂಗಾದ್ರೆ 1/u ಇಸ್ ಈಕ್ವಲ್ ಟು 1/u ಇಸ್ ಈಕ್ವಲ್ ಟು 10 15 ಎಲ್ಸಿಯಂ 30. ಹೌದಾ? ಹಂಗಾದ್ರೆ 10 3 ಮೈನಸ್ 3, 15 2 ಪ್ಲಸ್ 2, 10 3 ಮೈನಸ್ 3, 15 2 ಪ್ಲಸ್ 2. ಹಂಗಾದ್ರೆ 1/u ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ 2 ಮೈನಸ್ 1 ಡಿವೈಡೆಡ್ ಬೈ 30. ಹಂಗಾದ್ರೆ ಯು ಇಸ್ ಈಕ್ವಲ್ ಟು ಮೈನಸ್ 30 ಸೆಂಟಿಮೀಟರ್. ಪ್ರತಿಬಿಂಬ ಇದು ಇರೋ ವಸ್ತುವನ್ನು ಎಲ್ಲಿ ಇಡಲಾಗಿದೆ ಅಂದ್ರೆ 30 ಸೆಂಟಿಮೀಟರ್ ದೂರದಲ್ಲಿ, ಎಲ್ಲಿ? ಮಸೂರದಿಂದ, ಮಸೂರದಿಂದ ಎಲ್ಲಿ? ಎಡಬದಿಯಲ್ಲಿ. ಇನ್ನ ರೇಖಾ ನಕ್ಷೆಯನ್ನ ಬಿಡಿಸ್ರಿ ಅಂತ ಹೇಳಿದಾರೆ. ಏನ್ ಬಿಡಿಸ್ರಿ ಅಂತ ಹೇಳಿದಾರೆ? ರೇಖಾ ನಕ್ಷೆ ಯಾವುದು? ನಿಮ್ನ ಮಸೂರ. ವೆರಿ ಸಿಂಪಲ್ ಆದಂತ ರೇಖಾ ನಕ್ಷೆ ಏನ್ಪಾ ಅಂದ್ರೆ ಪ್ರಧಾನ ಅಕ್ಷ ಏನಿದು? ಎಕ್ಸ್ ಮತ್ತು ವೈ. ಏನಿದು? ನಿಮ್ನ ಮಸೂರ, ನಿಮ್ಮ ಮಸೂರದ ದ್ವಿತೀಯ ಕೇಂದ್ರ. ಆಮೇಲೆ
ಎಫ್ ಮತ್ತು ಟು ಎಫ್ ಅಂತ ತಗೊಳ್ಳೋಣ. ನೀವು ಸ್ಕೇಲ್ ಇಂದ ಮಾಡ್ಕೋಬೇಕು, ನಾನು ಅದನ್ನ ಅಂದಾಜಾಗಿ ಕೈಯಿಂದ ನಾನು ಮಾಡ್ಕೋತಾ ಇದ್ದೀನಿ, ಯಾಕಂದ್ರೆ ರೇಖಾನಕ್ಷೆ ಕರೆಕ್ಟ್ ಆಗಿ ಬರಲಿ ಅಂತ ಹೇಳಿ. ಹೌದಾ? ಹಾಗಾದ್ರೆ ನೋಡ್ರಿ, ಪ್ರತಿಬಿಂಬ ಎಲ್ಲಿ ಉಂಟಾಗ್ತಾ ಇದೆ? ಸಂಗಮ ದೂರ ಎಷ್ಟಿದೆ? 15 ಸೆಂಟಿಮೀಟರ್. ಇದು ಬಿಂಬ ಸಂಗಮ ದೂರ ಎಷ್ಟಿದೆ? 15 ಸೆಂಟಿಮೀಟರ್. ಹಾಗಾದ್ರೆ ಸಂಗಮ ದೂರ 15 ಸೆಂಟಿಮೀಟರ್. ಯಾಕೆ 15 ಸೆಂಟಿಮೀಟರ್? ಒಂದು ಬೆಳಕಿನ ಕಿರಣವನ್ನ ಪ್ರಧಾನ ಅಕ್ಷಕ್ಕೆ ಹಾಯಿಸಿದಾಗ ಅದು ವಿಕೇಂದ್ರೀಕರಣ ಹೊಂದದ, ಕಾಲ್ಪನಿಕವಾಗಿ ಎಲ್ಲಿ ಸಂಧಿಸ್ತದ? ಇದೇ ಬಿಂದುವಿನಲ್ಲಿ ಸಂಧಿಸ್ತದ. ವಸ್ತು ಇಟ್ಟ ಬದಿಗೆ ಏನಾಗ್ತದೆ? ಪ್ರತಿಬಿಂಬ ಉಂಟಾಗ್ತದೆ. ಅದಕ್ಕೆ ಸಂಗಮ ದೂರವನ್ನು ಮೈನಸ್ ತೆಗೆದುಕೊಂಡಿದ್ದೀವಿ, ಪ್ರತಿಬಿಂಬವನ್ನು ಮೈನಸ್ ತೆಗೆದುಕೊಂಡಿದ್ದೀವಿ. ಯಾಕೆ? ಪ್ರತಿಬಿಂಬ ಇಲ್ಲೇ ಉಂಟಾಗ್ತದೆ. ಹಾಗಾದ್ರೆ ಪ್ರತಿಬಿಂಬ ಎಷ್ಟು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಿದೆ? 30 ಸೆಂಟಿಮೀಟರ್. ಸಂಗಮ ದೂರ 15 ಸೆಂಟಿಮೀಟರ್ ಇದೆ, ಆದ್ರೆ 2ರಷ್ಟರಲ್ಲಿ ಇಲ್ಲಿ ವಸ್ತುವನ್ನು ಇಡಲಾಗಿದೆ. ಇಲ್ಲಿ ಏನ್ ಮಾಡಲಾಗಿದೆ? 2 ವಸ್ತುವನ್ನು ಇಡಲಾಗಿದೆ. ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಒಂದು ಬೆಳಕಿನ ಕಿರಣ ಚಲಿಸ್ತದೆ. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ? ಅದು ವಿಕೇಂದ್ರೀಕರಣ ಹೊಂದದ. ಆಮೇಲೆ ಕಾಲ್ಪನಿಕವಾಗಿ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಬಿಂದುವಿನಲ್ಲಿ ಸೇರಿಸ್ತೀವಿ. ಸೇರಿಸುವಂತ ಬಿಂದುನೇನ ಪ್ರಧಾನ ಸಂಗಮ. ಆಮೇಲೆ ಇನ್ನೊಂದು ಬೆಳಕಿನ ಕಿರಣ ದ್ವಿತೀಯ ಕೇಂದ್ರದ ಮೂಲಕ ಹಾದು ಹೊರ ಹೋಗ್ತದ. ದ್ವಿತೀಯ ಕೇಂದ್ರದ ಮೂಲಕ ಏನಾಗ್ತದ? ಹಾದು ಹೊರ ಹೋಗ್ತದ. ಹಾಗಾದ್ರೆ ದ್ವಿತೀಯ ಕೇಂದ್ರದ ಮೂಲಕ ಹಾದು, ನೋಡ್ರಿ, ಈ ಬೆಳಕಿನ ಕಿರಣ ಮತ್ತು ಈ ಬೆಳಕಿನ ಕಿರಣ ಎಲ್ಲ ಸಂಧಿಸ್ತಾ ಇದಾವಲ್ಲ, ಅಲ್ಲಿ ಪ್ರತಿಬಿಂಬ. ಇದು ಎ ಬಿ ಏನ್ಪ ಅಂದ್ರೆ ವಸ್ತು, ಆದ್ರೆ ಎ ಡ್ಯಾಶ್ ಬಿ ಡ್ಯಾಶ್ ಏನ್ಪ ಅಂದ್ರೆ ಪ್ರತಿಬಿಂಬ. ಎ ಡ್ಯಾಶ್ ಬಿ ಡ್ಯಾಶ್ ಏನ್ಪ ಪ್ರತಿಬಿಂಬ. ಪ್ರತಿಬಿಂಬ ಎಫ್ ಮತ್ತು ಓ ಗಳ ನಡುವೆ ಉಂಟಾಗ್ತದ. ನಿಮ್ ನಮ್ಮ ಸೌರದ ಹೆಚ್ಚು ಕೇಸ್ ಮ್ಯಾಕ್ಸಿಮಮ್ ಎಲ್ಲಾನು ಪ್ರತಿಬಿಂಬ ಎಫ್ ಮತ್ತು ಓ ಗಳ ನಡುವೆ ಉಂಟಾಗ್ತವ. ಎಲ್ಲಾನು ನೇರವಾಗಿರ್ತಾವ, ಮಿಥ್ಯವಾಗಿರ್ತಾವ. ಆಮೇಲೆ ಪ್ರತಿಬಿಂಬದ ಸ್ಥಾನ ಮತ್ತು ಎಫ್ ಮತ್ತು ಓಗಳ ಮಧ್ಯನೆ. ಹೌದಾ? ಇದೇ ಲೆಕ್ಕವನ್ನು ಕೊಟ್ಟು ನಿಮ್ಗೆ ಏನ್ ಕೇಳ್ಬೋದು? ಪ್ರತಿಬಿಂಬದ ಗಾತ್ರ ಕೇಳ್ಬೋದು. ಪ್ರತಿಬಿಂಬದ ಗಾತ್ರ ವಸ್ತುವಿಗಿಂತ ಚಿಕ್ಕ ಗಾತ್ರದ ಪ್ರತಿಬಿಂಬ. ಪ್ರತಿಬಿಂಬದ ಸ್ಥಾನ ಕೇಳ್ಬೋದು, ಪ್ರತಿಬಿಂಬದ ಸ್ಥಾನ ಎಫ್ ಮತ್ತು ಓಗಳ ನಡುವೆ. ಪ್ರತಿಬಿಂಬದ ಸ್ವಭಾವ ಕೇಳ್ಬೋದು, ಮಿತ್ ಯಾಕೆ? ಕಾಲ್ಪನಿಕವಾಗಿ ನಾವು ವಿಕೇಂದ್ರೀಕರಣ ಹೊಂದಿದಂತ ಕಿರಣವನ್ನ ಕಾಲ್ಪನಿಕವಾಗಿ ಒಂದು ಬಿಂದುವಿನಲ್ಲಿ ಸೇರಿಸ್ತೇವೆ, ಪ್ರಧಾನ ಸಂಗಮದಲ್ಲಿ ಸೇರಿಸ್ತಾ ಇದೀವಿ. ಅವು ಎರಡೂ ಕಿರಣಗಳು ಎಲ್ಲಿ ಸೇರಿಸ್ತಾ ಇದೆ? ಅಲ್ಲಿ ಪ್ರತಿಬಿಂಬ. ಹಂಗಾದ್ರೆ ಮಿಥ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬಗಳೆಲ್ಲ ಏನೋ ನೇರವಾದ ಪ್ರತಿಬಿಂಬಗಳಾಗಿರ್ತವೆ, ಪರದೆ ಮೇಲೆ ಸೆರೆ ಹಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಿಥ್ಯ ಪ್ರತಿಬಿಂಬ, ಮಿಥ್ಯ ಪ್ರತಿಬಿಂಬಗಳೆಲ್ಲ ಏನಿರ್ತಾವ? ನೇರ ಪ್ರತಿಬಿಂಬಗಳಾಗಿರ್ತಾವ. ವೆರಿ ಸಿಂಪಲ್ ಆದಂತದ್ದು. ಐ ಥಿಂಕ್ 2 ಮಾರ್ಕ್ಸ್. ಹಿಂದಿನ ಕ್ವಶನ್ ಆದ್ರೆ 4 ಮಾರ್ಕ್ಸ್ ಕೇಳ್ತಾ ಇದ್ರು, ಈ ಕ್ವಶನ್ ಆದ್ರೆ 2 ಮಾರ್ಕ್ಸ್. ಹೌದಾ? ಆಮೇಲೆ ಅದರ ಪ್ರತಿಬಿಂಬದ ಸ್ವಭಾವ ಗಾತ್ರ ಸ್ಥಾನ ಕೇಳಿದ್ರು ಬರಬೇಕು. ಆಮೇಲೆ ಇದೇ ಲೆಕ್ಕದ್ದು ಏನೋ ವರ್ಧನೆ ಕೇಳ್ಬಹುದು, ಪ್ರತಿಬಿಂಬದ ಎತ್ತರನು ಕೇಳ್ಬಹುದು. ಆದ್ರೆ ವಸ್ತುವಿನ ಎತ್ತರವನ್ನು ಕೊಡಬೇಕಾಗ್ತದೆ ಅವರು. ಏನ್ ಕೊಡ್ತಾರ ಅನ್ನೋದನ್ನ ಆಧಾರದ ಮೇಲೆ ನಮ್ಮ ಲೆಕ್ಕ ಡಿಪೆಂಡ್ ಆಗ್ತದೆ. ಹೌದಾ? ಇಷ್ಟು ಏನಪ್ಪಾ ಅಂದ್ರೆ ಲೆಕ್ಕ. ಇನ್ನೊಂದು ಲೆಕ್ಕವನ್ನು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, 15 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಪಿ ನಮ್ಮ ಸೂರದಿಂದ 10 ಸೆಂಟಿಮೀಟರ್ ದೂರದಲ್ಲಿ ಒಂದು ವಸ್ತುವನ್ನು ಇರಿಸಲಾಗಿದೆ, ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನ ಕಂಡಿಡಿರಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಪಿ ನ ಮಸೂರ ಇದೆ ಅಂದ್ರೆ ಕಂಪಲ್ಸರಿ ಏನ್ಪಾ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಬೆಳಕಿನ ಕಿರಣವನ್ನ ಹಾಯಿಸಿದಾಗ ಅದು ಬಲ ಬದಿಗೆ ಹಾಯ್ತದ. ಬಲ ಬದಿಗೆ ಹಾಯ್ತದ ಅಂದ್ರೆ ಏನು? ಸಂಗಮ ದೂರ ಪ್ಲಸ್ ಎಡಭಾಗದಲ್ಲಿ ಮೈನಸ್, ಬಲಭಾಗದಲ್ಲಿ ಅಂತ ಹೇಳಿದೀನಿ, ಪ್ಲಸ್ ಅಂತ ಹೇಳಿದೀನಿ ಕಾರ್ಡಿನೇಷನ್ ನಿಯಮದ ಪ್ರಕಾರ. ಪ್ಲಸ್ 15 ಸೆಂಟಿಮೀಟರ್. ಇನ್ನ ನೆಕ್ಸ್ಟ್ ಏನ್ಪಾ ಅಂದ್ರೆ ವಸ್ತು ದೂರವನ್ನು ಕೊಟ್ಟಿದ್ದಾರೆ, ವಸ್ತು ದೂರ ಯಾವತ್ತು ಮೈನಸ್ ಅಂತ ಹೇಳಿದೀನಿ, ಯಾಕೆ ಎಡಬದಿಲಿ ಇಟ್ಟಿರ್ತೀವಿ -10 ಸೆಂಟಿಮೀಟರ್. ಹಂಗಾದ್ರೆ ಇಲ್ಲಿ ಏನ್ ಕಂಡಿಡಬೇಕು ನಾವು? ವಿ ಅನ್ನ ಕಂಡಿಡಿಬೇಕು. ಏನ್ ಕಂಡಿಡಬೇಕು? ವಿ ಅನ್ನ ಕಂಡಿಡಿಬೇಕು. ಹಾಗಾದ್ರೆ ಸ್ಟ್ಯಾಂಡರ್ಡ್ ಸೂತ್ರ ಏನಿದೆ? 1/v - 1/u = 1/f ಅಂತಿದೆ. 1/f ಅಂತಿದೆ. ಹಾಗಾದ್ರೆ 1/v ಅನ್ನ ಕಂಡಿಡಿಬೇಕಾಗಿದೆ. ಹೌದಾ? ಮೈನಸ್ ಯು ಆ ಕಡೆ ಹೋದ್ರೆ ಪ್ಲಸ್ ಯು ಆಗ್ತದ. 1/u ಪ್ಲಸ್ ಆಮೇಲೆ ಬಲಬದಿಯಲ್ಲಿರುವಂತ 1/f ಬಲಬದಿಯಲ್ಲಿ ಇರ್ತದ. ಹಂಗಾದ್ರೆ 1/f. ಹಂಗಾದ್ರೆ 1/v = 1/u ಎಷ್ಟಿದೆ? -10. ಆಮೇಲೆ ಪ್ಲಸ್ 1/f ಎಷ್ಟಿದೆ? 15. ಹಾಗಾದ್ರೆ 1/u = 10 15 LCM 30. ಹಂಗಾದ್ರೆ 10 3 ಆಮೇಲೆ ಪ್ಲಸ್ 15 2. ಹಂಗಾದ್ರೆ 1/v = -1/30 cm. ಹಂಗಾದ್ರೆ v = -30 cm. ಪ್ರತಿಬಿಂಬದ ದೂರ ಎಷ್ಟಿದೆ? -30 cm ಇದೆ. ಸರ್, ಪೀನ ಮಸೂರದಲ್ಲಿ ಯಾವತ್ತು ಪ್ರತಿಬಿಂಬ ಪ್ಲಸ್ ಬರ್ತಿತ್ತಲ್ರಿ, ಇದ್ರೆ ಯಾಕೆ ಮೈನಸ್ ಬಂತು? ಪೀನ ಮಸೂರದ ರೇಖಾ ನಕ್ಷೆಗಳನ್ನ ಬಿಡಿಸ್ಬೇಕಾದ್ರೆ ನಾನು ಒಂದು ಕೇಸ್ ಹೇಳಿದೀನಿ, ವಸ್ತುವನ್ನ ಎಫ್ ಮತ್ತು ಓಗಳ ನಡುವೆ ಇಟ್ಟಾಗ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಉಂಟಾಗ್ತದೆ ಅಂತ ಹೇಳಿದೆ, ಅದೇ ಕೇಸ್. ಹಾಗಾದ್ರೆ ಪಿ ನ ಮಸೂರದ ಈ ಕೇಸ್ ನ ರೇಖಾ ನಕ್ಷೆಯನ್ನು ಬಿಡಿಸೋಣ. ಅಲ್ಲಿ ಕೇಳಿಲ್ಲ ಆದ್ರೂ ಬಿಡಿಸ್ತಾ ಇದೀನಿ ನಾನು ನಿಮ್ಗೆ. ಹೌದಾ? ಪಿ ನ ಮಸೂರ ಇದೇನ್ಪಾ ಅಂದ್ರೆ ದ್ವಿತೀಯ ಕೇಂದ್ರ. ಇಲ್ಲೇನ್ ಮಾಡ್ತಾ ಇದ್ದೀವಿ? ಹ
ಇದು ಎಫ್ ಮತ್ತು ಒ, ಇದು ಟು ಎಫ್, ಇದು ಎಫ್ ಮತ್ತು ಟು ಎಫ್, ಹೌದಾ? ಹಿಂಗ ಎರಡು ಏನಪ್ಪಾ ಅಂದ್ರೆ ನಾವು ಪ್ರಧಾನ ಅಕ್ಷದ ಮೇಲೆ ಎಫ್ ಮತ್ತು ಟು ಎಫ್ ಗಳನ್ನ ಗುರುತಿಸ್ಕೊಳ್ತೀವಿ. ಹಾಗಾದ್ರೆ ವಸ್ತು ನೋಡ್ರಿ, ಸಂಗಮ ದೂರ ಎಷ್ಟಿದೆ ಇಲ್ಲಿಂದ ಇಲ್ಲಿವರೆಗೂ? 15 ಸೆಂಟಿಮೀಟರ್ ಇದೆ. ಹಂಗಾದ್ರೆ ಇಲ್ಲೂ ಕೂಡ 15 ಸೆಂಟಿಮೀಟರ್ ಇರಲೇಬೇಕು. ಹಂಗಾದ್ರೆ ವಸ್ತುವನ್ನ ಎಲ್ಲಿಟ್ಟಿದೀವಿ? 10 ಸೆಂಟಿಮೀಟರ್ ದೂರದಲ್ಲಿದೆ. ಎಲ್ಲಿ? ಯಾವತ್ತು? ಎಡಭಾಗದಲ್ಲಿ ಇಡೋದು. ಹಂಗಾದ್ರೆ ಇಲ್ಲಿಟ್ಟಿದೀವಿ ಅಂತ ತಿಳ್ಕೊಡು. ವಸ್ತುವನ್ನು ಸಂಗಮ ದೂರದಿಂದ ಸ್ವಲ್ಪ ಆಗ್ತದೆ, ಎಡಭಾಗದಲ್ಲಿ ಇಡಬೇಕಲ್ಲ. ಅದಕ್ಕೆ ಒಂದು ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿ ಚಲಿಸ್ತದೆ. ಯಾವ ಬೆಳಕಿನ ಕಿರಣ ಪ್ರಧಾನ ಅಕ್ಷಕ್ಕೆ ಸಮಾಂತರ ಚಲಿಸ್ತದೆ? ಅದು ಪ್ರಧಾನ ಸಂಘದ ಮೂಲಕ ಹಾದು ಹೊರಹೋಗ್ತದೆ. ಇದು ಫಿಕ್ಸ್, ಈ ಕೇಸ್ ಅಲ್ಲಿ ಏನು ಚೇಂಜ್ ಇಲ್ಲ. ಆದ್ರೆ ಎರಡನೇ ಬೆಳಕಿನ ಕಿರಣ ಏನೈತಲ್ಲ, ಅದು ಏಳನೇ ಬೆಳಕಿನ ಕಿರಣ, ಅದು ದ್ವಿತೀಯ ಕೇಂದ್ರದ ಮೂಲಕ ಹಾಯ್ತದ. ಏನಾಗ್ತದ? ದ್ವಿತೀಯ ಕೇಂದ್ರದ ಮೂಲಕ ಏನಾಗ್ತದ? ಹಾಯ್ತದ. ಆಮೇಲೆ ಎರಡೂ ಬೆಳಕಿನ ಕಿರಣಗಳು ಎಲ್ಲಿ ಸಂಧಿಸ್ತಾವದಪ್ಪ ಅಂದ್ರೆ ಟೂ ಎಫ್ ನ ಮೇಲೆ ಸಂಧಿಸ್ತಾವ. ಎಲ್ಲಿ ಸಂಧಿಸ್ತಾವ? ಟೂ ಎಫ್ ನ ಮೇಲೆ ಸಂಧಿಸ್ತಾವ. ಟೂ ಎಫ್ ನೋಡ್ರಿ, ಪ್ರಧಾನ ಸಂಗಮ 15 ಸೆಂಟಿಮೀಟರ್ ಇತ್ತಂದ್ರೆ 15 × 2 = 30. ಉತ್ತರ ಎಷ್ಟು ಬರ್ತಾ ಇದೆ? ವಿ ಇಸ್ ಈಕ್ವಲ್ ಟು ಪ್ರತಿಬಿಂಬದ ದೂರ 30 ಸೆಂಟಿಮೀಟರ್. ಆಮೇಲೆ ಇದು ಎ ಬಿ ವಸ್ತು, ಏನು ಎ ಬಿ? ಹಂಗಾದ್ರೆ ಇದನ್ನ ಎ ಡ್ಯಾಶ್ ಮತ್ತು ಬಿ ಡ್ಯಾಶ್ ಯಾಕೆ ಕಾಲ್ಪನಿಕವಾಗಿ ಎರಡೂ ಬೆಳಕಿನ ಕಿರಣಗಳು ಏನ್ ಮಾಡ್ತಾ ಇದ್ದೀನಿ ನಾನು ಸೇರಿಸ್ತಾ ಇದ್ದೀನಿ, ಕಾಲ್ಪನಿಕವಾಗಿ ಸೇರಿಸ್ತಾ ಇದ್ದೇನೆ ಅಂದ್ರೆ ಮಿತ್ಯ ನೇರ, ಮಿತ್ಯ ನೇರ ವಸ್ತುವಿಗಿಂತ ದೊಡ್ಡದಾದ, ನಿತ್ಯ ನೇರ ವಸ್ತುವಿಗಿಂತ ದೊಡ್ಡದಾದ, ಆಮೇಲೆ ಪ್ರತಿಬಿಂಬದ ಸ್ಥಾನ ಎಲ್ಲಿ? ಟೂ ಎಫ್ ನ ಮೇಲೆ. ಹಂಗಾದ್ರೆ ಪ್ರತಿಬಿಂಬದ ಸ್ವಭಾವ ಕೇಳಿದಾರ, ಏನು ಪ್ರತಿಬಿಂಬದ ಸ್ವಭಾವ? ಪ್ರತಿಬಿಂಬದ ಸ್ವಭಾವ ಏನು? ಮಿಥ್ಯ ಮತ್ತು ನೇರ ಪ್ರತಿಬಿಂಬ, ನಿತ್ಯ ಮತ್ತು ನೇರ ಪ್ರತಿಬಿಂಬ. ಆಮೇಲೆ ಪ್ರತಿಬಿಂಬದ ಸ್ಥಾನ ಕೇಳಿದಾರ, ಪ್ರತಿಬಿಂಬದ ಸ್ಥಾನ ಎಲ್ಲಿ? ಪ್ರತಿಬಿಂಬದ ಸ್ಥಾನ ವಸ್ತು ಯಾವ ಬದಿಗೆ ಇಟ್ಟಿದೀವಿ ಅದೇ ಬದಿಗೆ ಏನಾಗಿದೆ ಅಂದ್ರೆ ಪ್ರತಿಬಿಂಬ ಉಂಟಾಗಿದೆ. ಹಂಗಾದ್ರೆ ಪ್ರತಿಬಿಂಬದ ಸ್ಥಾನ ಟೂ ಎಫ್ ನ ಮೇಲೆ. ಆಮೇಲೆ ಪ್ರತಿಬಿಂಬದ ಗಾತ್ರ ಕೇಳಿಲ್ಲ, ಆದ್ರೂ ನಾನು ಬೆಳಿತೀನಿ. ಹೌದಾ? ಪ್ರತಿಬಿಂಬದ ಗಾತ್ರ ಏನು? ವಸ್ತುವಿಗಿಂತ ದೊಡ್ಡ ಗಾತ್ರ, ವಸ್ತುವಿಗಿಂತ ದೊಡ್ಡ ಗಾತ್ರ, ವಸ್ತುವಿಗಿಂತ ದೊಡ್ಡ ಗಾತ್ರ. ಹೌದಾ? ವೆರಿ ಸಿಂಪಲ್ ಆದಂತ ಕ್ವಶನ್, ಅದಕ್ಕೆ ಸಿಂಪಲ್ ಆದಂತ ಆನ್ಸರ್, ಅಂತದೇನ್ ಬಿಡಿಸುವಂತದ್ದೇನಿಲ್ಲ. ಆಮೇಲೆ ಕೆಲವು ಕಡೆ ಏನ್ ಮಾಡಿದಾರೆ ಅಂದ್ರೆ ಪೀನ ಮಸೂರವನ್ನು ಕೊಟ್ಟ ಜಾಗದಲ್ಲಿ ಪೀನ ದರ್ಪಣವನ್ನು ಬಿಡು ತಗೊಂಡು ಕೆಲವು ಜನ ಲೆಕ್ಕ ಬಿಡಿಸಿದ್ದಾರೆ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನ ನೋಡ್ಕೊಂಡು ಬಿಡಿಸ್ರಿ. ಮಸೂರ ಇದ್ರೆ ಕಂಪಲ್ಸರಿ ಮಸೂರ ಸೂತ್ರವನ್ನೇ ತಗೋಬೇಕು, ಅದನ್ನ ಹಾಕಿ ಬಿಡಿಸ್ಬೇಕು. ಹೌದಾ? ಇಲ್ಲ, ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಿದೆಯಪ್ಪ ಅಂದ್ರೆ ಒಂದು ಸಮತಲ ದರ್ಪಣದಿಂದ ಉಂಟಾದ ವರ್ಧನೆಯು +1 ಆಗಿದೆ. ಅಂದ್ರೆ ವರ್ಧನೆ ಕೊಟ್ಟಿದ್ದಾರೆ ಅವರು. ಹೌದಾ? ವರ್ಧನೆ ಎಷ್ಟಿದೆ? +1 ಆಗಿದೆ. ಇದರ ಅರ್ಥವೇನು? ನೋಡ್ರಿ, ಸಮತಲ ದರ್ಪಣದಲ್ಲಿ ಉಂಟಾಗುವಂತ ಪ್ರತಿಬಿಂಬಗಳು ನಾವು ಹೆಂಗೆ ನಿಂತಿದ್ದೀವಿ ಹಂಗೆ ನೇರವಾಗಿ ಕಾಣಿಸ್ತಿರ್ತೀವಲ್ಲ, ಹಾಗಾದ್ರೆ ನೇರವಾದ ಪ್ರತಿಬಿಂಬಗಳೆಲ್ಲ ಮಿತ್ತ ಪ್ರತಿಬಿಂಬಗಳಾಗಿರ್ತಾವ. ಹಂಗಾದ್ರೆ ವರ್ಧನೆಯು ಧನಾತ್ಮಕವಾಗಿರೋದ್ರಿಂದ ಸಮತಲ ದರ್ಪಣದಲ್ಲಿ ಉಂಟಾದಂತ ಪ್ರತಿಬಿಂಬ ಮಿತ್ಯ ನೇರವಾಗಿರ್ತದ. ಆಮೇಲೆ +1 ಏನ್ ಸೂಚಿಸ್ತದೆ ಅಂದ್ರೆ ವಸ್ತು ಎಷ್ಟು ಗಾತ್ರದಿದೆ ಅಷ್ಟೇ ಪ್ರತಿಬಿಂಬ ಇದೆ. +2 ಆಗಿದ್ರೆ ವಸ್ತುಗಿಂತ 2 ಪಟ್ಟು ದೊಡ್ಡದಾಗಿದೆ ಅಂತ ಹೇಳ್ಬೋದಾಗಿತ್ತು, ಆದ್ರೆ ಇಲ್ಲ, +1 ಅಂದ್ಕೊಟ್ಟಿದ್ದಾರೆ. ಹಂಗಾದ್ರೆ ವಸ್ತು ಎಷ್ಟು ಗಾತ್ರದಿದೆ ಅಷ್ಟೇ ಏನಪ್ಪಾ ಅಂದ್ರೆ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಒಂದು ಸಮತಲ ದರ್ಪಣದಿಂದ ಉಂಟಾದಂತ ವರ್ಧನೆ +1 ಆಗಿದ್ರೆ ಪ್ರತಿಬಿಂಬ ಕೂಡ ಅಷ್ಟೇ ಗಾತ್ರದ್ದು ಆಗಿರ್ತದ. ಆಮೇಲೆ ಸಮತಲ ದರ್ಪಣದ ಲಕ್ಷಣಗಳೇನು? ಮಿಥ್ಯ ಮತ್ತು ನೇರ ಪ್ರತಿಬಿಂಬಗಳನ್ನ ಉಂಟು ಮಾಡ್ತದ. ಪಾರ್ಶ್ವಪಲ್ಲಟ, ಬಲಕೈ ಏನಾಯ್ತದ್ರೆ ಎಲ್ಲ ಎಡಕೈ, ಎಡಕೈ ಏನಾಯ್ತದ್ರೆ ಬಲಕೈ, ಪಾರ್ಶ್ವಪಲ್ಲಟವನ್ನು ತೋರಿಸ್ಕೊಡ್ತದೆ. ಯಾವುದು? ಸಮತಲ ದರ್ಪಣ. ಇನ್ನ ಕ್ವಶನ್ ನಂಬರ್ 14 ಮತ್ತು 15 ಇವು ಎರಡನ್ನು ಬಿಡಿಸಿಲ್ಲ. ಅವು ಎರಡು ಏನಪ್ಪಾ ಅಂದ್ರೆ ದರ್ಪಣಗಳಿಗೆ ಸಂಬಂಧಪಟ್ಟಿದಾವ. ನಮ್ಮ SSLC ಸಿಲೆಬಸ್ ಈ ವರ್ಷ ದರ್ಪಣಗಳ ಬಗ್ಗೆ ತೆಗೆದು ಹಾಕಿರೋದ್ರಿಂದ ನಾನು ಆ ಎರಡೂ ಲೆಕ್ಕಗಳನ್ನ ಬಿಡಿಸಿಲ್ಲ. ಆದ್ರೆ GPSTR ಗೆ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ದರ್ಪಣಗಳ ರೇಖಾ ನಕ್ಷೆ, ಮೊದಲು ದರ್ಪಣಗಳಿಗೆ ಸಂಬಂಧಿಸಿದಂತಹ ನಿಯಮಗಳು, ದರ್ಪಣಗಳ ರೇಖಾ ನಕ್ಷೆ, ಆಮೇಲೆ ದರ್ಪಣಗಳ ಸಂಬಂಧಪಟ್ಟಂತ ಸೂತ್ರ, ವರ್ಧನೆಗೆ ಸಂಬಂಧಪಟ್ಟಂತ ಸೂತ್ರ, ಆಮೇಲೆ ಅದಾದ ನಂತರ ಏನ್ ಮಾಡ್ತೀನಿ ಅಂದ್ರೆ ದರ್ಪಣಗಳಿಗೆ ಏನ್ ಲೆಕ್ಕ ಬಿಡಿಸಬೇಕಾಗಿತ್ತಲ್ಲ ಈ ಚಾಪ್ಟರ್ನಲ್ಲಿ, ಆ ಲೆಕ್ಕಗಳನ್ನ ಬಿಡಿಸಿ ನಿಮ್ಮ ನೋಟಿಫಿಕೇಶನ್ ಆದ ನಂತರ ಒಂದು ವಿಡಿಯೋನ ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ. ಹೌದಾ? ಅದಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡ್ರಿ.
ಸರ್ ನಮ್ ದರ್ಪಣಗಳಿಗೂ ಸಂಬಂಧಪಟ್ಟಂತೆ ಲೆಕ್ಕಗಳು ಬೇಕು, ಯಾರು ಜಿಪಿಎಸ್ ಇರೋ ಈ ವರ್ಷ ಟೆಂತ್ ಇರುವಂತಹ ವಿದ್ಯಾರ್ಥಿಗಳಿಗೆ ಅದು ಅವಶ್ಯಕತೆ ಇಲ್ಲ, ಯಾಕೆ ಅವರಿಗೆ ಸಿಲೆಬಸ್ ನಿಂದ ತೆಗೆದು ಹಾಕಲಾಗಿದೆ. ಹೌದಾ, ಅವರಿಗೆ ಸಿಲೆಬಸ್ ಎಷ್ಟಿದೆ ಅಷ್ಟಿಗೆ ತಕ್ಕಂತೆ ಈಗ ಮೊದಲು ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇದು ನಿಮಗೂ ಹೆಲ್ಪ್ ಆಗ್ತದೆ ಅಂತ ನಿಮ್ಗೆ ಗುರುತದು. ಅದಕ್ಕೆ ಕಮೆಂಟ್ ಮಾಡ್ರಿ, ಮತ್ತೆ ನಿಮ್ಮ ನೋಟಿಫಿಕೇಶನ್ ಆದ ತಕ್ಷಣ ದರ್ಪಣಗಳಿಗೂ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಮಾಡಿ ಹಾಕುವಂತ ಕೆಲಸ ಮಾಡ್ತೀನಿ. ಯಾರಿಗೆ ಜಿ ಪಿ ಎಸ್ ಟಿ ಆರ್ 68 ಜಿ ಪಿ ಎಸ್ ಟಿ ಆರ್ ನಮಗೆ ಇನ್ನ 16th ಲೆಕ್ಕ ಲಾಸ್ಟ್ ಎರಡು ಲೆಕ್ಕಗಳನ್ನು ಬಿಡಿಸಿ ಈ ಚಾಪ್ಟರ್ ಅಭ್ಯಾಸ ಪ್ರಶ್ನೆಗಳೆಲ್ಲ ಮುಗಿದಂತೆ ಮಸೂರದ ಸಾಮರ್ಥ್ಯ -2.0D ಅಂದ್ರೆ ಮಸೂರದ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ, ಮಸೂರದ ಸಂಗಮ ದೂರವನ್ನ ಕಂಡಿಡಿ ಅಂತ ಹೇಳ್ತಾರೆ. ಹಾಗಾದ್ರೆ ಏನ್ಪಾ ಅಂದ್ರೆ ಡಿ ಕೊಟ್ಟಿದ್ದಾರೆ, ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಎಷ್ಟು, -2.0D ಚಾಪ್ಟರ್ ಗಳಲ್ಲಿ ಕೊಟ್ಟಿದ್ದಾರೆ ಸಾಮರ್ಥ್ಯ. ಪಿ ಎಲ್ ಹೇಳ್ತೀವಿ, ಸಾರಿ ವೆರಿ ಸಾರಿ, ಪಿ ಇಸ್ ಈಕ್ವಲ್ ಟು -2.0D ಅನ್ನು ಕೊಟ್ಟಿದ್ದಾರೆ. ಹಂಗಾದ್ರೆ ನಮ್ಮ ಸೂತ್ರ ಏನು, ಎಫ್ ಕಂಡುಹಿಡಿಬೇಕಿಲ್ಲಿ. ಸೂತ್ರ ಏನಿದೆ, ಪಿ ಇಸ್ ಈಕ್ವಲ್ ಟು 1/F ಅಂತಿದೆ. ಹಂಗಾದ್ರೆ ಪಿ ನ ಕೊಟ್ಟಿದ್ದಾರೆ ಅವರು, ಹಂಗಾದ್ರೆ ಎಫ್ ಇಸ್ ಈಕ್ವಲ್ ಟು 1/P ಅಂತ ಮಾಡ್ಕೊಳ್ತಿದ್ದೀನಿ ಇದನ್ನ. ಹಂಗಾದ್ರೆ ಎಫ್ ಇಸ್ ಈಕ್ವಲ್ ಟು 1/P ಅಂದ್ರೆ ಎಷ್ಟು, -2.0. ಹಂಗಾದ್ರೆ ಎಫ್ ಇಸ್ ಈಕ್ವಲ್ ಟು 1/2. 1/2 ಅಂದ್ರೆ ಏನು, ಮೈನಸ್ ಆಸ್ ಇಟ್ ಇಸ್ ತಗೋತೀನಿ, 0.50 meter. 0.50 meter. ಹಂಗಾದ್ರೆ ಸಂಗಮ ದೂರ ಋಣಾತ್ಮಕವಾಗಿರೋದ್ರಿಂದ, ಆದ್ದರಿಂದ ಸಂಗಮ ದೂರ ಏನಾಗಿದೆ, ಋಣಾತ್ಮಕವಾಗಿರೋದ್ರಿಂದ ಬಳಸಿದಂತ ಮಸೂರ, ಯಾವ ವಿಧದ ಮಸೂರ ಬಳಸಿದಾರ ನಾನು ಹೇಳಿದ್ದೀನಿ ಮಸೂರದ ಸಾಮರ್ಥ್ಯವನ್ನು ಹೇಳ್ಬೇಕಾದ್ರೆ. ಹೌದಾ, ಸಂಗಮ ದೂರ ಋಣಾತ್ಮಕವಾಗಿದ್ರೆ ಬಳಸಿದಂತಹ ಮಸೂರ ನಿಮ್ನ ಮಸೂರವಾಗಿರ್ತದ. ಯಾವ ಮಸೂರ, ನಿಮ್ನ ಮಸೂರವಾಗಿರ್ತದ. ಸಂಗಮ ದೂರ ಪ್ಲಸ್ ಆಗಿದ್ರೆ ಬಳಸಿದಂತ ಮಸೂರ ಪಿನ ಮಸೂರ ಆಗಿರ್ತದ. ಹಾಗಾದ್ರೆ ಇಲ್ಲಿ ಬಳಸಿದ ಮಸೂರದ ವಿಧ ಯಾವ್ದಪ್ಪ ಅಂದ್ರೆ ನಿಮ್ನ ಮಸೂರ. ಇನ್ನ ನೆಕ್ಸ್ಟ್ ಲೆಕ್ಕ, ಆ ಕಡೆ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಒಬ್ಬ ವೈದ್ಯರು ಸಾಮರ್ಥ್ಯ +1.5D ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನ ಸೂಚಿಸಿದ್ದಾರೆ, ಮಸೂರದ ಸಂಗಮ ದೂರವನ್ನ ಕಂಡುಹಿಡಿಯಿರಿ. ಮಸೂರದ ಸಂಗಮ ದೂರವನ್ನ ಕಂಡುಹಿಡಿಯಿರಿ. ಸೇಮ್ ಲೆಕ್ಕ ಮತ್ತೆ ಎಫ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಪಿ ಇಸ್ ಕೊಟ್ಟಿದ್ದಾರೆ, ಎಷ್ಟಿದೆ 1.5D ಇದೆ, +1.5D ಇದೆ. ಇಲ್ಲಿ ಮೈನಸ್ ಕೊಟ್ಟಿದ್ರು, ಇಲ್ಲಿ ಪ್ಲಸ್ ಕೊಟ್ಟಿದ್ದಾರೆ. ಹಂಗಾದ್ರೆ ಸೂತ್ರ ಏನಿದೆ, ಪಿ ಇಸ್ ಈಕ್ವಲ್ ಟು 1/F ಅಂತಿದೆ. ಎಫ್ ಕಂಡುಹಿಡಿಬೇಕಾದ್ರೆ ಎಫ್ ಇಸ್ ಈಕ್ವಲ್ ಟು 1/P ಅಂತ ಮಾಡ್ಕೊಳ್ತೀನಿ. ಹಾಗಾದ್ರೆ ಎಫ್ ಇಸ್ ಈಕ್ವಲ್ ಟು 1/1.5 ಪ್ಲಸ್ 1.5. ಹಂಗಾದ್ರೆ ಎಫ್ ಇಸ್ ಈಕ್ವಲ್ ಟು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಈಕ್ವಲ್ ಮಾಡೋಗೋಸ್ಕರ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ನ ಈಕ್ವಲ್ ಮಾಡೋಗೋಸ್ಕರ ನನ್ನ ಪಾಯಿಂಟ್ ನ ತೆಗೆದುಬಿಟ್ಟು 10/15 ಅಂತ ಮಾಡ್ಕೊಳ್ತೀನಿ. ಹಂಗಾದ್ರೆ ಎರಡಲೆ ಮೂರ್ಲೆ. ಹಂಗಾದ್ರೆ ಏನ್ಪಾ ಅಂದ್ರೆ ಮೂರಿಂದ ಹೋಗಲ್ಲ, ಅದಕ್ಕೆ ಇದನ್ನ 20 ಮಾಡ್ಕೋತೀನಿ. 0 ಮಾಡ್ಕೊಂಡಿದ್ದೀನಿ 20. ಹಂಗಾದ್ರೆ ಒಂದಲೆ ಮೂರಾರ್ಲೆ 18, ಮೂರಾರ್ಲೆ 18, ಮತ್ತೆ ಎರಡು ಉಳಿತು, ಹಂಗಾದ್ರೆ ಆರ್ಲೆ. ಹೌದಾ, ಪ್ಲಸ್ ಏನ್ಪಾ ಅಂದ್ರೆ 0.66 meters ಬಂದಿದೆ. ಯಾವುದು, ಸಂಗಮ ದೂರ. ಯಾಕಂದ್ರೆ ಸಂಗಮ ದೂರ ಮಸೂರದ ಸಾಮರ್ಥ್ಯವನ್ನ ಕಂಡುಹಿಡಿಬೇಕಾದ್ರೆ ಸಂಗಮ ದೂರವನ್ನ ಯಾವತ್ತು ಮೀಟರ್ ಅಲ್ಲಿ ವ್ಯಕ್ತಪಡಿಸ್ತೀವಿ ಅಂತ ಪಾಠದ ಥಿಯರಿಯನ್ನು ಹೇಳಬೇಕಾದ್ರೆ ನಾನು ಹೇಳಿದ್ದೀನಿ. ಹಂಗಾದ್ರೆ ಇಲ್ಲಿ ಪ್ಲಸ್ ಬಂದಿದೆ. ಹಂಗಾದ್ರೆ ಏನ್ ಕೇಳಿದಾರೆ ಅವರು, ಸಂಗಮ ದೂರವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ವಿ. ಸಂಗಮ ದೂರ ಕಂಡುಹಿಡಿದ್ವಿ, ಪ್ಲಸ್ 0.66 meters ಬಂತು. ಹಂಗಾದ್ರೆ ಮಸೂರು ಕೇಂದ್ರೀಕರಿಸುವ ಮೂಲಕ ಮಸೂರು ಅಥವಾ ವಿಕೇಂದ್ರೀಕರಿಸುವ ಪ್ಲಸ್ ಇರೋದ್ರಿಂದ ಸಂಗಮ ದೂರ ಧನಾತ್ಮಕವಾಗಿರೋದ್ರಿಂದ ಏನ್ಪಾ ಅಂದ್ರೆ ಕೇಂದ್ರೀಕರಿಸುವ ಮಸೂರ ಯಾವುದು, ಪಿನ ಮಸೂರ. ಇಷ್ಟು ಏನ್ಪಾ ಅಂದ್ರೆ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನಕ್ಕೆ ಸಂಬಂಧಿಸಿದಂತ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸುವಂತ ಕೆಲಸ ಮಾಡಿದೆ. ಹೌದಾ, ಇನ್ನ ನಾನು ಯಥಾವತ್ತಾಗಿ ಮತ್ತೆ ಹೇಳುವಂತೆ ಏನ್ಪಾ ಅಂದ್ರೆ ಬಹಳಷ್ಟು ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರ, ನಮ್ಮ ಸ್ಕೂಲ್ ವಿದ್ಯಾರ್ಥಿಗಳನ್ನ ಬಿಟ್ಟು ಬಹಳಷ್ಟು ಜನ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಾ, ಅವ್ರಿಗೆ ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡುವಂತ ಸಂಖ್ಯೆ ಕಡಿಮೆ ಇದೆ. ನಾನು ಅನಾಲಿಟಿಕ್ಸ್ ಚೆಕ್ ಮಾಡಿದಾಗ ಯೂಟ್ಯೂಬ್ ಅಲ್ಲಿ, ಹೌದಾ, 60-70% ನಾನ್ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನೋಡುವಂತ ಕೆಲಸ ಮಾಡ್ರಿ. ಮತ್ತೆ ನಾನು ಬಹಳಷ್ಟು ವಿಡಿಯೋಗಳನ್ನ ಹೇಳ್ತಾ ಇದ್ದೀನಿ, ಆದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಡುವಂತ ಕೆಲಸ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹೌದಾ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಸಿಚುವೇಶನ್ ಇನ್ನು 15 ದಿನದಲ್ಲಿ ನಿಮ್ಗೆ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಹೌದಾ, ನಿಮ್ ಟೀಚರ್ಸ್ ಮ್ಯಾಕ್ಸಿಮಮ್ ಥಿಯರಿ ಅಷ್ಟು ಹೇಳಲಿಕ್ಕೆ ಸಾಧ್ಯ ಆಗ್ಬೋದು, ನನ್ನ ಕ್ವಶನ್ಸ್ ಬಿಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೆಚ್ಚು ಸ್ಟ್ರೆಸ್ ಕೊಟ್ಟು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಅಭ್ಯಾಸ ಪ್ರಶ್ನೆಗಳನ್ನ ಬಿಡಿಸೋದಂತ ಕೆಲಸ ಮಾಡ್ತಾ ಇದ್ದೀನಿ ಮೇನ್ SSLC ಅವ್ರಿಗೆ.
ಆಮೇಲೆ ನಂದಂತದ್ದು ಸೈನ್ಸ್ ಕ್ಲಾಸಸ್ ಹಂಗೆ ಮುಂದುವರಿತಾ ಇರ್ತದೆ, ಜಿ ಪಿ ಎಸ್ ಟಿ ಆರ್ ನವ್ರಿಗೆ ಕಂಟಿನ್ಯೂಯೇಷನ್ ಇರ್ತದೆ, ಅದಕ್ಕೆ ಅದಕ್ಕೇನು ತೊಂದರೆ ಇಲ್ಲ. ಅದಕ್ಕೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಹೌದಾ, ಲೈಕ್ ಮಾಡುವಂತ. ನಿಮ್ಗೇನಾದ್ರೂ ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ ಅಂತ ಅನ್ನಿಸಿದ್ರೆ ಮಾತ್ರ ಲೈಕ್ ಮಾಡ್ರಿ, ಹೌದಾ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಮಾಡಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀನಿ, ಹೌದಾ. ಪ್ರತಿಯೊಂದು ಲೆಕ್ಕವನ್ನು ಎಷ್ಟು ಡೆಪ್ತ್ಗಳು ತಿಳ್ಕೊಳ್ತೀರಾ ಅಷ್ಟು ನಿಮ್ಮ ಎಕ್ಸಾಮಲ್ಲಿ ಸೈನ್ಸ್ ಅಲ್ಲಿ ಸ್ಕೋರ್ ಮಾಡೋದು. ಉಳಿದ ಸಬ್ಜೆಕ್ಟ್ ಅಲ್ಲಿ ಸ್ಕೋರ್ ಮಾಡೋದು ನಿಮ್ಗೆ ಗೊತ್ತಿದೆ, ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಇಡೀ ಸ್ಟೇಟ್ಗೆ 5-6,000 ಜನ ಇದ್ರೆ ಮ್ಯಾಥ್ಸ್ ಅಲ್ಲಿ, ಹಿಂದಿಯಲ್ಲಿ, ಕನ್ನಡದಲ್ಲಿ, ಹೌದಾ, ಸೈನ್ಸ್ ಅಲ್ಲಿ ಇಡೀ ಸ್ಟೇಟ್ಗೆ 300 ಮೆಂಬರ್ಸ್ ಮಾತ್ರ ಔಟ್ ಮಾಡ್ತಾರೆ. ಯಾಕಂದ್ರೆ ಆ ಸಬ್ಜೆಕ್ಟ್ ಅಷ್ಟು ವ್ಯಾಲ್ಯೂ ಇದೆ, ಆ ಸಬ್ಜೆಕ್ಟ್ ಅಷ್ಟು ವ್ಯಾಲ್ಯೂ ಇದೆ, ಅಷ್ಟು ಡೆಪ್ತ್ ಯಾರು ಹೋಗಿ ಅಭ್ಯಾಸ ಮಾಡಿರ್ತಲ್ಲ ಅವ್ರು ಮಾತ್ರ ಇದ್ರಲ್ಲಿ ಔಟ್ ಆಫ್ ಔಟ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಇದರಲ್ಲಿ ಯಾರು ಔಟ್ ಆಫ್ ಔಟ್ ಮಾಡ್ತಾರ ಅವ್ರ ಭವಿಷ್ಯ ಬಹಳ ಸುಲಲಿತವಾಗ್ತದೆ. ಯಾಕಂದ್ರೆ ದೇ ಕ್ಯಾನ್ ಈಸಿಲಿ ಏಬಲ್ ಟು ಗೆಟ್ ಅ ಸೈನ್ಸ್ ಸೀಟ್. ನಿಮ್ಮ ಸೈನ್ಸ್ ಸ್ಕೋರ್ ಅನ್ನು, ಸೈನ್ಸ್ ಮತ್ತು ಮ್ಯಾಥ್ಸ್ ಸ್ಕೋರ್ ಅನ್ನು ನೋಡಿ ನಿಮ್ಗೆ ಸೈನ್ಸ್ ಸೀಟ್ ಕೊಡ್ತಾರೆ. ಅದಕ್ಕೆ ಇದರಲ್ಲೂ ಸ್ಕೋರ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಹೌದಾ. ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಕೊಟ್ಟು ಓದ್ರಿ. ಉಳಿದ ಸಬ್ಜೆಕ್ಟ್ ಎಷ್ಟು ಟೈಮ್ ಕೊಡ್ತೀರಿ ಗೊತ್ತಿಲ್ಲ, ಆದ್ರೆ ಸೈನ್ಸ್ಗೆ ಪರ್ಟಿಕ್ಯುಲರ್ ಆಗಿ ನೀವು ಟೈಮ್ ಕೊಟ್ಟಾಗ ಮಾತ್ರ ಇದರಲ್ಲಿ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸೈನ್ಸ್ ಅಲ್ಲಿ ಪಾಸ್ ಆಗೋದು ಬಹಳ ಈಸಿ ಅಂತ ಹೇಳಿದ್ದೀನಿ, ಅದು ಸ್ಕೋರ್ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಸ್ಕೋರ್ ಮಾಡೋದ್ರ ನಿಮ್ಮ ದೃಷ್ಟಿಯಲ್ಲಿ ನಿಮ್ಗೋಸ್ಕರನೇ ಮಾಡ್ತಾ ಇದ್ದೀನಿ. ಆಮೇಲೆ ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ ನಾನು ನಂಬರ್ ಯಾವತ್ತೂ ಕೊಡ್ತಾ ಇರ್ತೀನಿ ನಿಮ್ಗೆ, ನಿಮ್ದು ಏನಾದ್ರು ಡೌಟ್ಸ್ ಇದ್ರೆ, ಹೌದಾ, 9481035821. ನಿಮ್ದೇನಾದ್ರೂ ಡೌಟ್ಸ್ ಇದ್ರೆ ಕಾಲ್ ಮಾಡ್ರಿ, ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳುವಂತ ಕೆಲಸ ಮಾಡ್ರಿ, ಹೌದಾ. ಆಮೇಲೆ ನಾನು ಕೆಲವು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ ವಾಟ್ಸಪ್ ಅಲ್ಲಿ ಮತ್ತು ಟೆಲಿಗ್ರಾಮ್ಗಳಲ್ಲಿ. ಈ ಕ್ಲಾಸ್ಗಳಿಗೋಸ್ಕರ ಕೆಲವು ಜನ ಗ್ರೂಪ್ಗಳನ್ನು ಸೇರ್ತಾ ಇದ್ದೀರಾ ಅಂದ್ರೆ ನಾನು ಯಾವ ಕ್ಲಾಸ್ ಹಾಕ್ತೀನಿ ಅವಾಗ ನಿಮ್ಗೆ ಬರುತ್ತದೆ, ಅಥವಾ ಇಲ್ಲಿ ಡೈರೆಕ್ಟ್ ಆಗಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿದ್ದಂದ್ರೆ ನಾನು ಹಾಕುವಂತ ಪ್ರತಿಯೊಂದು ಕ್ಲಾಸು ನಿಮ್ಗೆ ಅಪ್ಡೇಟ್ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಕ್ಲಾಸಿಗೆ ವಿರಾಮ ನೀಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.